ಓಕೆ ನಮಸ್ಕಾರ ಸ್ನೇಹಿತರೆ ಗುಡ್ ಈವ್ನಿಂಗ್ ಸೊ ಆಲ್ ಆಫ್ ಯು ಇವತ್ತು ನಾವು ಭಾರತ ದೇಶದಲ್ಲಿರುವಂಥ ನದಿಯ ವ್ಯವಸ್ಥೆ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾದರೆ ಈ ಭಾರತ ದೇಶದಲ್ಲಿರುವಂಥ ಈ ನದಿಯ ವ್ಯವಸ್ಥೆ ಬಗ್ಗೆ ನಾವು ನೋಡಬೇಕಂದ್ರೆ ಅಂದರೆ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಮೊದಲಿಗೆ ನಾವು ಭಾರತದಲ್ಲಿರುವಂಥ ನದಿಗಳ ವ್ಯವಸ್ಥೆ ಯಾವ ರೀತಿ ಇದೆ ಅದು ನಾವು ನೋಡಬೇಕಾಗತ್ತೆ ಹೌದಾ ಉತ್ತರಕ್ಕೆ ಹರಿಯುವಂಥ ನದಿಗಳು ಯಾವುವು ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ಯಾವುವು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುವು ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವುವು ಇವು ಮೂರನ್ನು ನಾವು ಮೊದಲಿಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾದರೆ ಕೆಲವೊಬ್ರದ್ದು ಭಾಳಷ್ಟು ಆಸೆಗಳು ಇದ್ದು ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ ಅಂದರೆ ಮ್ಯಾಪಿನ ಮುಖಾಂತರ ಸರಿಗೆ ಟೀಚ್ ಮಾಡಲಿಕ್ಕೆ ಹೇಳಿ ಸರ್ ಅಂತ ಕಮೆಂಟ್ದಲ್ಲಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ನಾನು ಯಾಕೆ ಮ್ಯಾಪ್ ತೆಗಿದೆ ತೆಗಿತಿದೆ ಮ್ಯಾಪ್ ನಾನು ಖುದ್ದಾಗಿ ತೆಗೆಯೋದು ಅದರ ಅವಶ್ಯಕತೆ ಏನಿತ್ತಂದ್ರಂದರೆ ನಾನು ಮ್ಯಾಪ್ ತೆಗೆಯುವವರೆಗೆ ನೀವು ಕೂಡ ನಿಮ್ಮ ಕೈಲೇ ಮ್ಯಾಪ್ ತೆಗ್ದರಂದ್ರೆ ಅದು ಭಾಳಷ್ಟು ಇಫೆಕ್ಟಿವ್ ಆಗತ್ತೆ ಅದು ನನ್ನ ಅಭಿಪ್ರಾಯ ಆಗಿತ್ತು ಹೌದಾ ಈಗ ಕೆಲವೊಬ್ರು ಸ್ಟೂಡೆಂಟ್ಗಳಿಗೆ ಏನಂದ್ರೆ ಒಂದೇ ದಿನದಲ್ಲಿ ಆಗಬೇಕೆಲ್ಲನೂ ಕೂಡ ಹೌದಾ ಏನಾಗಬೇಕಂದ್ರಂದರೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಮದುವೆ ಆಗಿ ಒಂದೇ ದಿನದಲ್ಲಿ ಎಲ್ಲನೂ ಆಗಬೇಕು ಕಾಂಪಿಟೇಟಿವ್ ಫೀಲ್ಡ್ನಾಗ ಆ ರೀತಿ ಇಲ್ಲ ಸೊ ಸಿ ಮೈ ಡಿಯರ್ ಫ್ರೆಂಡ್ಸ್ ಐ ಆಲ್ಸೋ ಡಿಡ್ ಇನ್ ದಿಸ್ ಸಬ್ಜೆಕ್ಟ್ ಮೈ ಪಿ ಎಚ್ ಡಿ ಆ್ಯಂಡ್ ಐ ಪಾಸ್ ಕೆ ಸರ್ಟ್ ಆ್ಯಂಡ್ ನೆಟ್ ಆಲ್ಸೋ ಆ್ಯಂಡ್ ಐ ಆಮ್ ಆಲ್ಸೋ ಎ ಸಿವಿಲ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ ಐ ಆಮ್ ಆಲ್ಸೋ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸ್ ಐ ಟು ಕೋಚಿಂಗ್ ಇನ್ ಡೆಲ್ಲಿ ಗಾಟ್ ದಿ ಪಾಯಿಂಟ್ ನಾನು ಒಂದು ಸರ್ತಿ ನಂದು ತನ ಇದರಲ್ಲಿ ಯಾವ ರೀತಿ ನಿಮಗೆ ಕರ್ಕೊಂಡು ಹೋಗಬೇಕು ಈ ಸಬ್ಜೆಕ್ಟ್ದಿಂದ ಯಾವ ರೀತಿ ನಿಮ್ಮ ಮಾರ್ಕ್ಸ್ ಗೇನ್ ಮಾಡಿಸ್ಬೇಕು ಯಾವ ರೀತಿ ನಿಮಗೆ ತಿಳಿಸ್ಬೇಕು ಅಂತ ನನಗೆ ಒಂದು ಸ್ವಲ್ಪ ಗೊತ್ತಿದೆ ನನಗಿತ್ತು ನಿಮ್ಗೆ ಕೆಲವೊಬ್ರಿಗೆ ಚೆನ್ನಾಗಿನೂ ಗೊತ್ತಿರಬಹುದು ಬಟ್ ನನಗೆ ಏನು ಗೊತ್ತಿದೆ ಅಲ್ಲ ಅದನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಅಂದರೆ ಸ್ನೇಹಿತರೆ ಕೆಲವೊಬ್ರು ಕಮೆಂಟ್ ಮಾಡೋದು ಮುಖಾಂತರ ಅವರು

ಸೊ ಐ ಆಮ್ ಟೀಚಿಂಗ್ ಇನ್ ರೆಪ್ಯುಟೆಡ್ ಇನ್ಸ್ಟಿಟ್ಯೂಟ್ ಇನ್ ಕ್ಲಾಸಿಕಾಲ್ಸೋ ಐ ಆಮ್ ನಾಟ್ ಫ್ರೀ ಬೈ ರಿಕ್ವೆಸ್ಟಿಂಗ್ ದೇಮ್ ಐ ಕೇಮ್ ಹಿಯರ್ ಆ್ಯಂಡ್ ಯು ಪೀಪಲ್ ಆರ್ ಗೆಟಿಂಗ್ ಹೌದಾ ಸೊ ಈ ರೀತಿ ಅದು ಏನು ನಿಮಗೆ ಏನು ಅವಶ್ಯಕತೆ ಇದೆಯಲ್ಲ ಹತ್ತು ಸರ್ತಿ ಹೇಳಿ ನಾವು ಅದನ್ನು ಡಿಸ್ಕಷನ್ ಮಾಡೋಣ ಚೆನ್ನಾಗಿ ನಾವು ನೀವು ಕೂಡಿ ಏನು ಮಾಡೋಣ ಅಂದ್ರೆ ಅಂದರೆ ಕಲೆಕ್ಟಿವ್ ಆಗಿ ವರ್ಕ್ ಮಾಡಿ ನಾವು ಉನ್ನತ ಮಟ್ಟಕ್ಕೆ ಹೋಗೋಣ ಹೌದಾ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡೋಣ ನಂದು ಒಬ್ಬನ ಕಡೆಯಿಂದಲೇ ಚಪ್ಪಾಳೆ ಹೊಡಿಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ನೀವು ಕೂಡ ಇಬ್ಬರ ಕೈ ಕುಡ್ದಾಗ ಮಾತ್ರ ಚಪ್ಪಾಳಿ ಹೊಡಿಬೋದು ಎಲ್ಲಿಕಂದ್ರೆ ಆಗೋದಿಲ್ಲ ನಂದು ಉದ್ದೇಶ ಏನಾಗಿತ್ತು ಮ್ಯಾಪ್ ಯಾಕೆ ತೆಗೀತಿದೆ ಅಂದರೆ ಖುದ್ದಾಗಿ ನಾನು ಮ್ಯಾಪ್ ತೆಗೆಯೋ ಉದ್ದೇಶ ಏನಿತ್ತಂದರೆ ನಾನು ಮ್ಯಾಪ್ ತೆಗೆಯದವರೆಗೆ ನೀವು ಕೂಡ ಮ್ಯಾಪ್ ಹಾಕ್ಕೊಳ್ತೀರಿ ನೀವು ಯಾವ ರೀತಿ ಮ್ಯಾಪ್ ಹಾಕ್ಕೊಳ್ತಿರ್ತಲ್ಲ ಅದು ಆಗಿ ತಲೆಯಲ್ಲಿ ಉಳಿಯತ್ತೆ ಇವು ರೆಡಿಮೆಂಟ್ ಏನು ಉಳಿಯುತ್ತೆ ಇವು ಹೌದಾ ಯು ವಿಲ್ ಆಲ್ಸೋ ಗೆಟ್ ದಿಸ್ ರೆಡಿಮೆಂಟ್ ಮ್ಯಾಪ್ಸ್ ಗಿನ್ ಯು ಗಿನ್ ಗೂಗುಲ್ ಹೌದಾ ಎಲ್ಲಿ ಬೇಕಾದಲ್ಲಿ ನೀವು ಇವೆಲ್ಲ ರೆಡಿಮೆಂಟ್ಗಳನ್ನು ರೆಡಿಮೆಂಟ್ ತಗೋಬಹುದು ಯಾವಾಗ ನಾವು ಖುದ್ದಾಗಿ ನಾವಾಗಿನೇ ಫೀಲ್ಡ್ನಾಗ ಹಿಡಿದು ವರ್ಕ್ ಮಾಡ್ತೇವೋ ಅದು ಡೈರೆಕ್ಟ್ಲಿ ನಮ್ಮ ಮೈಂಡ್ ಹೋಗುತ್ತೆ ಸ್ನೇಹಿತರೆ ಎನಿ ಹೌ ವಿ ವಾಂಟ್ ಟು ಲಿವ್ ದ್ಯಾಟ್ ಒನ್ ಇವತ್ತೇನು ನದಿ ಹೇಳ್ತಾ ಇದ್ದೀನಲ್ಲ ಈ ರಿವರ್ ಸಿಸ್ಟಮ್ ಮೇಲೆ ನಮಗೆ ಕ್ವಶನ್ಸ್ ಇರುತ್ತೆ ಸೊ ನೀವು ಕೆ ಎಸ್ ಮಾಡ್ಬೇಕಂದ್ರೆ ಅಂದ್ರೆ ಎರಡು ಕ್ವಶನ್ಸ್ ಫಿಕ್ಸ್ ಇರುತ್ತೆ ಹೌದಾ ಕೆ ಎಸ್ ಬರಿಬೇಕಂದ್ರಂದ್ರೆ ಕೆ ಎಸ್ ಒಳಗೆ ಎರಡು ಕ್ವಶನ್ಸ್ ಫಿಕ್ಸ್ ಇರುತ್ತೆ ನೀವು ಪಿ ಎಸ್ ಐ ಆಗಬೇಕಂದ್ರಂದ್ರೆ ಪಿ ಎಸ್ ಐ ಆಗ್ಬೇಕಂದ್ರಂದ್ರೆ ಒಂದರಿಂದ ಎರಡು ಕ್ವಶನ್ಸ್ ಫಿಕ್ಸ್ ಇರುತ್ತೆ ಸ್ನೇಹಿತರೆ ನೀವು ಪಿ ಸಿ ಆಗ್ಬೇಕಂದ್ರಂದ್ರೆ ಎರಡು ಕ್ವಶನ್ಸ್ ಫಿಕ್ಸ್ ಇರುತ್ತೆ ಪಿ ಸಿ ಆಗ್ಬೇಕಂದ್ರಂದ್ರೆ ಯಾಕಂದ್ರೆ ಬಹಳಷ್ಟು ಜನ ಪಿ ಸಿ ಆಗೋರು ಇರ್ತೀರಿ ಅವ್ರಿಗೆ ಏನಂದ್ರೆ ಪಿ ಸಿ ಆಗೋರಿಗೆ ಡೈರೆಕ್ಟ್ ಡೈರೆಕ್ಟ್ ಬೇಕು ಹೌದಾ ಸೊ ಇಲ್ಲಿ ಪಿ ಸಿ ಯಾರು ಮಾಡ್ತಾರಲ್ಲ ಅವರಿಗೆ ಸೊ ಎರಡು ಕ್ವಶನ್ಸ್ ಬರಬಹುದು ನೆಕ್ಸ್ಟ್ ಎಫ್ ಡಿ ಎಫ್ ಡಿ ಎರೇಷನ್ ಮಾಡ್ತಾರಲ್ಲ ಸ್ನೇಹಿತರೆ ಅವ್ರಿಗೆ ಕೂಡ ಒಂದರಿಂದ ಎರಡು ಕ್ವಶನ್ಸ್ ಒಟ್ಟಾರೆ ನಿಮ್ ತಲೆಯಲ್ಲಿ ಬರಬೇಕು ಈ ನದಿಯ ವ್ಯವಸ್ಥೆಯಿಂದ ಎರಡು ಕ್ವಶನ್ಸ್ ಫಿಕ್ಸ್ ಇರುತ್ತೆ ಇನ್ ಎವ್ರಿ ಎಕ್ಸಾಮ್ ಹೌದಾ ಹಾಗಾದ್ರೆ ಆ ಎರಡು ಕ್ವಶನ್ಸ್ ನಾವು ಪಡ್ಕೋಬೇಕಂದ್ರೆ ಅಂದ್ರೆ ಫಸ್ಟ್ ಒಂದ್ ಕ್ವಶನ್ಸ್ ಎಲ್ಲಿದಿಂದ ರೈಸ್ ಆಗತ್ತೆ ಅಂದ್ರೆ ನಾವು ನದಿಗಳನ್ನು ಮೊದಲಿಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಡಿವೈಡ್ ಮಾಡ್ಕೋಬೇಕಾಗಿದೆ ಆ ಡಿವೈಡ್ ಮಾಡ್ಕೊಳ್ಳೋದ ಮುಖಾಂತರ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ಪ್ರಪ್ರಥಮವಾಗಿ ನಾವು ನದಿಗಳನ್ನು ಡಿವೈಡ್ ಮಾಡ್ಕೊಳ್ಳೋಣ ಸೊ ಕಮ್ ಟು ದಿ ಪಾಯಿಂಟ್ ಹಿಯರ್ ಈ ನದಿಗಳನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ಕೋಬೇಕಾಗತ್ತೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಹೌದಾ ಈಗ ಹೆಡ್ಡಿಂಗ್ ಹಾಕೊಳ್ಳಿ ನದಿ ರಿವರ್ ನದಿ ಇದಕ್ಕೆ ನಾವು ಏನದು ಕರಿತೇವೆ ರಿವರ್ ಕರಿತೇವೆ ಹೌದಾ ಸೊ ಹಾಗಾದ್ರೆ ರಿವರ್ಸ್ ಆರ್ ವಿ ಕ್ಯಾನ್ ಸಿ ದಾಟ್ ರಿವರ್ಸ್ ನದಿ ನದಿಗಳು ಹೌದಾ ಇದಕ್ಕೆ ನಾವು ಏನಾದ್ ಕರಿಬಹುದು ನದಿಗಳು ಅದ್ ಕೂಡ ಕರಿಬಹುದು ರಿವರ್ಸ್ ನದಿಗಳು ಈಗ ನೋಡಿ ನದಿಯ ಅದರ ಅರ್ಥ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ರಿವರ್ ನದಿ ಅಂದ್ರೆ ಏನು ಸೊ ನದಿ ಅಂದ್ರೆ ಅಂದ್ರೆ ಫಸ್ಟ್ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ ನದಿ ಅಂದ್ರೆ ಅಂದ್ರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಎತ್ತರವಾದ ಪ್ರದೇಶ ಇದು ಎತ್ತರವಾದ ಪ್ರದೇಶ ಇದೆ ಹಾಗಾದ್ರೆ ಎತ್ತರವಾದ ಪ್ರದೇಶ ಅಂದ್ರೆ ಅಂದ್ರೆ ಆ ಟಾಪ್ ಗುಡ್ಡದ ಮೇಲೇನೆ ಅದು ಏನು ಹುಟ್ಟುವುದಿಲ್ಲ ಎತ್ತರವಾದ ಪ್ರದೇಶ ಅಂದ್ರೆ ಅಂದ್ರೆ ನಾವು ಏನ್ ಹೇಳಬಹುದು ಅಂದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಈಗ ಇದು ಎಲ್ಲ ಎತ್ತರವಾದಂಥ ಪ್ರದೇಶ ಇದೆ ಹೌದಾ ಈ ಎತ್ತರವಾದಂಥ ಪ್ರದೇಶದಲ್ಲಿ ಇದನ್ನ ನಾವು ಎತ್ತರವಾದ ಪ್ರದೇಶ ತಿಳ್ಕೊತೇವೆ ಈಗ ಇಲ್ಲಿ ಏನಾದ್ರೂ ಮಳೆ ಆದಾಗ ಇಲ್ಲಿ ಆಗಿರುವಂತ ಮಳೆ ಸೊ ಥಿಂಕ್ ದಟ್ ಹಿಯರ್ ಈಸ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಅಂದ್ರ ಮಳೆ ಆಗಿರುತ್ತೆ ತಿಳ್ಕೊಳ್ಳಿ ಹೌದಾ ಮಳೆ ಆಗಿರುತ್ತೆ ಅಥವಾ ವಿ ಕ್ಯಾನ್ ಸೇ ದ್ಯಾಟ್ ಇಲ್ಲಿ ನಮಗೆ ಹಿಮಪಾತ ಹಿಮಗಳು ಹಿಮ ಇರುತ್ತೆ ತಿಳ್ಕೊಳ್ಳಿ ಏನಿರತ್ತೆ ಹಿಮ ಹಿಮ ಬಿದ್ದಿರುತ್ತೆ ಹಿಮ ಅಥವಾ ಮಳೆ ಆಗಿರುತ್ತೆ ಆ ಎಲ್ಲ ನೀರು ಏನಾಗತ್ತೆ ಅಂದ್ರೆ ಅಂದ್ರ ಕೆಳಗಡೆಗೆ ಹರಿದು ಬಂದು ಈ ರೀತಿ ಈ ಇಳಿಜಾರದ ಮುಖಾಂತರ ಆ ನೀರು ಹರಿದು ಬಂದು ಒಂದ್ ಕಡೆಗೆ ಆ ಝರಿ ಝರಿ ರೂಪದಲ್ಲಿ ನೀರು ಬಂದು ಎಲ್ಲಾ ಗುಡ್ಡದ ಮೇಲೆ ನೀರು ಬಂದು ಸ್ನೇಹಿತರೆ ಒಂದ್ ಕಡೆಗೆ ಹೋಗಿ ಅದು ಏನಾಗತ್ತೆ ಅಂದ್ರಂದ್ರ ಈ ರೀತಿ ನದಿಯಾಗಿ ಅದು ಏನಾಗತ್ತೆ ಅಂದ್ರೆ ಮುಂದೆ ಹರಿಯತ್ತೆ ಹೌದಾ ಈ ರೀತಿ ಆ ನೀರು ಎಲ್ಲಾ ಕಡೆಯಿಂದ ಮುಂದೆ ಹೋಗಿ ಏನಾಗಿ ಹರಿಯತ್ತೆ ಅಂದ್ರ ಅಂದ್ರ ನದಿ ಹರಿಯತ್ತೆ ಈಗ ನದಿ ಅಂದ್ರಂದ್ರೆ ಅಂದ್ರೆ ಅದು ಮಳೆ ಮುಖಾಂತರರ ನೀರ ಬರಬಹುದು ಅಥವಾ ಎತ್ತರವಾದಂತಹ ಪ್ರದೇಶದಲ್ಲಿ ಹಿಮ ಬಿದ್ದಂತಹ ಹಿಮ ಕರಗಿ ಎಲ್ಲಾ ಕಡೆಯಿಂದ ಇಳಿಜಾರ ಪ್ರದೇಶದಿಂದ ಆ ನೀರು ಬಂದು ಒಂದು ಕಡೆಗೆ ಝರಿಯ ರೂಪದಲ್ಲಿ ಒಂದು ಕಡೆಗೆ ಬಂದು ಆ ನೀರು ಏನಂದ್ರಂದ್ರ ಸೊ ಈ ರೀತಿ ಹರಿತಾ ಹೋಗತ್ತೆ ಹೌದಾ ಸೊ ಇದಕ್ಕೆ ನಾವು ಏನಂತ ಕರಿಬಹುದಂದ್ರೆ ನದಿ ಹಾಗಾದ್ರೆ ಇದರ ಅರ್ಥ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ರಿವರ್ ನದಿ ಅಂದ್ರಂದ್ರೆ ಸ್ನೇಹಿತರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ದಾರಿಗೆ ನದಿ ಎಂದು ಕರೆಯುವರು ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಹಿಯರ್ ನದಿ ಅಂದ್ರೆ ಅಂದರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ನದಿ ಅಂದರೆ ಎತ್ತರವಾದ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ದಾರಿಗೆ ನದಿ ಎಂದು ಕರೆಯುವರು ಹೌದಾ ಈಗ ಒಳಗೆ ಏನಿರುತ್ತೆ ಅಂದ್ರೆ ಅಂದ್ರೆ ಸಿಹಿ ನೀರಿರುತ್ತೆ ಸ್ನೇಹಿತರೆ ಉಪ್ಪು ನೀರು ಇರುವುದಿಲ್ಲ ಯಾಕಂದ್ರೆ ಅದು ನಿರಂತರವಾಗಿ ಹರಿಯುವಂತ ವ್ಯವಸ್ಥೆ ಇರುತ್ತೆ ಹಾಗಾಗಿ ನದಿಯಲ್ಲಿ ನಮಗೆ ಏನಿರುತ್ತೆ ಅಂದ್ರಂದ್ರ ಸಿಹಿ ಇರುತ್ತೆ ಈಗ ನದಿ ಎಲ್ಲಿಂದ ಹುಟ್ಟಿ ಬರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಅಂದ್ರೆ ನದಿಯ ಉಗಮ್ ಕರಿತೇವೆ ಸ್ನೇಹಿತರೆ ಈ ರೀತಿ ನದಿ ಎತ್ತರವಾದ ಪ್ರದೇಶದಿಂದ ಹುಟ್ಟಿ ಬರುವುದರಿಂದ ಅದರ ಅದಕ್ಕೆ ನಾವು ನಗಿ ನದಿಯ ಉಗಮ ಅಂತ ಕರಿತೇವೆ ಎತ್ತರವಾದ ಪ್ರದೇಶದಲ್ಲಿ ಏನು ನದಿ ಹುಟ್ಟತ್ತಲ್ಲ ಅದಕ್ಕೆ ನಾವು ನದಿಯ ಉಗಮ ಕರಿತೇವೆ ಹೌದಾ ಹಾಗಾದ್ರೆ ಮತ್ತೆ ಈ ನದಿಗೆ ಯಾವುದಾದರೂ ನದಿ ಬಂದು ಕೂಡಿ ತಂದ್ರೆ ಈ ಕಡೆಯಿಂದ ಯಾವುದಾದರೂ ಒಂದು ನದಿ ಬಂದು ಈ ನದಿಗೆ ಕೂಡ್ತಂದ್ರ ಅಂದ್ರೆ ಅದಕ್ಕೆ ನಾವು ಏನತ್ ಕರಿತೇವೆ ಸಂಗಮ ಅತ್ ಕರಿತೇವೆ ಏನತ್ ಕರಿತೇವೆ ಯಾವುದಾದರೂ ನದಿ ಬಂದು ಈ ಪ್ರಮುಖ ನದಿಗೆ ಬಂದು ಕೂಡ್ತಂದ್ರೆ ಸ್ನೇಹಿತರೆ ಅದಕ್ಕೆ ನಾವು ಸಂಗಮ ಹೌದಾ ಸಂಗಮ ಅಂತ ಕರಿತೇವೆ ಸಂಗಮ ಅಂದ್ರ ಅಂದ್ರೆ ನದಿಯ ಸಂಗಮ ಪ್ಲೀಸ್ ರಿಮೆಂಬರ್ ಯಾವುದಾದರೂ ನದಿ ಬಂದು ಇದಕ್ ಕೂಡ್ತಂದ್ರೆ ಅದಕ್ಕೆ ನಾವು ಏನತ್ ಕರಿತೇವೆ ನದಿಯ ಒಂದು ಸಂಗಮ ಹೌದಾ ನೆಕ್ಸ್ಟು ಈ ನದಿ ಈ ಕಡೆ ಇರುವಂತ ವಿ ಕ್ಯಾನ್ ಸೇ ದ್ಯಾಟ್ ಈ ಭಾಗದಲ್ಲಿ ನಾವು ಹೇಳಬಹುದು ಈಗ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನಾವು ನೋಡಿದಾಗ ಸಿಹರ್ ಈ ಭಾಗದಲ್ಲಿ ನಾವು ನೋಡಿದಾಗ ನೀವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಇಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಸಮುದ್ರ ಅಥವಾ ಸಾಗರ ಇರುತ್ತೆ ತಿಳ್ಕೊಳ್ಳಿ ಸಮುದ್ರ ಅಥವಾ ಸಾಗರ ಇದೆ ಈ ಭಾಗದಲ್ಲಿ ಹಾಗಾದ್ರೆ ಇಲ್ಲಿ ನಮಗೆ ಏನಾಗತ್ತೆ ಅಂದ್ರೆ ಅಂದ್ರೆ ಈ ನದಿ ಹೋಗಿ ಏನಾಗತ್ತೆ ಅಂದ್ರೆ ಅಂದ್ರೆ ಈ ಸಮುದ್ರ ಅಥವಾ ಸಾಗರ ಕೂಡತ್ತೆ ಸ್ನೇಹಿತರೆ ಹೌದಾ ಏನಾಗತ್ತೆ ಈ ನದಿ ಏನು ಕೂಡತ್ತೆ ಹೋಗಿ ಸಮುದ್ರ ಅಥವಾ ಸಾಗರ ಕೂಡತ್ತೆ ಅಂತ ನಾವು ಹೇಳಬಹುದು ಇಲ್ಲಿರುವಂತ ಸಮುದ್ರ ಆಗಿರಬಹುದು ಅಥವಾ ಸಾಗರ ಆಗಿರ್ಬೋದು ಇದಕ್ಕೇನು ಹೋಗಿ ಕೂಡತ್ತಲ್ಲ ಇದು ಈ ರೀತಿ ಇದಕ್ಕೆ ನಾವು ನದಿ ಮುಖಜ ಭೂಮಿ ಅಂತ ಕರಿತೇವೆ ಇದಕ್ಕೆ ಬಂದು ಈ ಸಿ ಆಗಿರಬಹುದು ಆರ್ ವಿ ಕ್ಯಾನ್ ಸೇ ದ್ಯಾಟ್ ಓಷನ್ ಓಷನ್ ನದಿಗಾಗಿರಬಹುದು ಅಥವಾ ಸಮುದ್ರಕ್ಕಾಗಿರ್ಬೋದು ಇದಕ್ಕೆ ಹೋಗಿ ಕೂಡುವುದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಅಂದ್ರ ನದಿ ಮುಖಜ ಭೂಮಿ ಅಂತ ಕರಿತೇವೆ ಇದಕ್ಕೆ ಏನಂತ ಕರಿತೇವೆ ನದಿ ಮುಖಜ ಮುಖಜ ನದಿ ಮುಖಜ ಭೂಮಿ ಅಂತ ಕರಿತೇವೆ ಸ್ನೇಹಿತರೆ ಇದು ನದಿ ಮುಖಜ ಭೂಮಿ ಹೌದಾ ಅಥವಾ ಡೆಲ್ಟಾ ಅಂತ ಕರಿತೇವೆ ನಾವು ರಿವರ್ ಡೆಲ್ಟಾ ಡೆಲ್ಟಾ ಅಂದ್ರೆ 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 ನದಿ ಮುಖಜ ಭೂಮಿ ರಿವರ್ ಡೆಲ್ಟಾ ಎದಕ್ಕೆ ಕೂಡುವುದಕ್ಕೆ ಸಮುದ್ರ ಅಥವಾ ಸಾಗರ ಕೂಡುವುದಕ್ಕೆ ನೆಕ್ಸ್ಟ್ ಯಾವುದಾದ್ರೂ ನದಿ ಬಂದು ಕೂಡುವುದಕ್ಕೆ ಸಂಗಮ ನದಿಯಲ್ಲಿ ಹುಟ್ಟತ್ತೆ ಅದೇ ಉಗಮ ಇದಕ್ಕೆ ನಾವು ಈ ರೀತಿ ನದಿ ವ್ಯವಸ್ಥೆ ಇರುತ್ತೆ ಹಾಗಾದ್ರೆ ಎತ್ತರ ಪ್ರದೇಶದಲ್ಲಿ ಹುಟ್ಟಿ ಇಳಿಜಾರವನ್ನು ಅನುಸರಿಸಿಕೊಂಡು ಹರಿಯುವ ಸಿಹಿ ನೀರಿನ ಧಾರೆಗೆ ನಾವು ಏನಂತ ಕರಿತೇವೆ ನದಿ ಅಂತ ಕರಿತೇವೆ ಇದು ನದಿ ಅಂದ್ರೆ ನಿಮಗೆ ನಿಮ್ಗೆ ಈಗ ನೋಡಿ ಸ್ನೇಹಿತರೆ ಹಾಗಾದ್ರೆ ಭಾರತ ದೇಶದ ನದಿಯ ವ್ಯವಸ್ಥೆಯನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ತೇವೆ ಅಂದ್ರೆ ಅಂದ್ರೆ ಅಂದ್ರ ಪ್ರಮುಖವಾಗಿ ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೋತೇವೆ ಹೌದಾ ಈಗ ನೋಡಿ ಎಲ್ಲಿರುವಂತ ನದಿಯ ವ್ಯವಸ್ಥೆ ಭಾರತ ದೇಶದಲ್ಲಿರುವಂತ ಈ ನದಿಯ ವ್ಯವಸ್ಥೆಯನ್ನು ನಾವು ನೋಡಿದಾಗ ಭಾರತ ದೇಶದಲ್ಲಿರುವಂತಹ ಈ ನದಿಯ ವ್ಯವಸ್ಥೆಯನ್ನು ನಾವು ನೋಡಿದಾಗ ಎರಡು ರೀತಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಡಿವೈಡ್ ಮಾಡ್ತೇವೆ ಈಗ ಭಾರತದ ನದಿಯ ವ್ಯವಸ್ಥೆ ಅತ್ತ ಹೆಂಗ್ ಹಾಕೊಳ್ಳಿ ಭಾರತದ ಎಲ್ಲಿದು ಈ ಭಾರತದ ನದಿ ವ್ಯವಸ್ಥೆ ನದಿ ವ್ಯವಸ್ಥೆ ಸೊ ಭಾರತದ ನದಿ ವ್ಯವಸ್ಥೆ ನಾವು ನೋಡಿದಾಗ ಸ್ನೇಹಿತರೆ ಇವುಗಳನ್ನು ನಾವು ಎರಡು ರೀತಿಯಲ್ಲಿ ಏನು ಮಾಡ್ತೇವೆ ಅಂದ್ರೆ ಅಂದ್ರ ಸೊ ಡಿವೈಡ್ ಮಾಡ್ಕೋತೇವೆ ಎಷ್ಟು ರೀತಿಯಲ್ಲಿ ಡಿವೈಡ್ ಮಾಡ್ತೇವೆ ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೇವೆ ಭಾರತ ದೇಶದ ನದಿಗಳನ್ನು ಈಗ ನೋಡಿ ಯಾವ ರೀತಿ ನಾವು ಇವುಗಳನ್ನು ಡಿವೈಡ್ ಮಾಡ್ತೇವಲ್ಲ ಇವುಗಳ ಆಧಾರದ ಮೇಲೆ ನಿಮಗೆ ಏನಾಗತ್ತೆ ಅಂದ್ರೆ ಅಂದ್ರೆ ಒಂದು ಕ್ವಶನ್ಸ್ ಬರುತ್ತೆ ಎಷ್ಟು ಕ್ವಶನ್ಸ್ ಬರುತ್ತೆ ಒಂದು ಕ್ವಶನ್ಸ್ ಬರೀ ನದಿಗಳು ಏನು ಡಿವೈಡ್ ಮಾಡ್ತೇವಲ್ಲ ಅದರ ಮೇಲೆ ನೀವು ಒಂದು ಕ್ವಶನ್ಸ್ ತಗೋಬಹುದು ಈಗ ನಾವು ಈ ಕಡೆಗೆ ಏನಂದ್ರೆ ಅಂದ್ರ ಉತ್ತರ 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 ಭಾರತದ ಉತ್ತರ ಭಾರತದ ಭಾರತದ ನದಿಗಳು ಉತ್ತರ ಭಾರತದ ನದಿಗಳು ಉತ್ತರ ಭಾರತದ ನದಿಗಳು ಸೊ ಈ ಉತ್ತರ ಭಾರತದ ನದಿಗಳಲ್ಲಿ ನಮಗೆ ಯಾವ್ಯಾವ ನದಿಗಳು ಕಂಡುಬರ್ತಾವಂದ್ರೆ ಸ್ನೇಹಿತರೆ ಸಿಂಧು ನದಿ ಹೌದಾ ಸಿಂಧು ನದಿ ಉತ್ತರ ಭಾರತದ ನದಿಗಳಲ್ಲಿ ಸಿಂಧು ನದಿ ನೆಕ್ಸ್ಟ್ ಗಂಗಾ ನದಿ ಗಂಗಾ ನದಿ ನೆಕ್ಸ್ಟ್ ನಮಗೆ ಇಲ್ಲಿದಿಂದ ಗಂಗಾ ನದಿ ಆದ ಮೇಲೆ ಬ್ರಹ್ಮಪುತ್ರ ನದಿ ಸ್ನೇಹಿತರೆ ಯಾವುದು ಬ್ರಹ್ಮಪುತ್ರ ಯಾವ ಪುತ್ರ ಬ್ರಹ್ಮಪುತ್ರ ನದಿ ಈಗ ನೋಡಿ ಸಿಂಧು ನದಿ ಇದೆ ಗಂಗಾ ನದಿ ಇದೆ ಬ್ರಹ್ಮಪುತ್ರ ನದಿ ಇದೆ ಇವು ಉತ್ತರ ಭಾರತದ ನದಿಗಳು ಅಂದರೆ ಈ ಭಾರತ ದೇಶ ಏನಿದೆ ಅಲ್ಲ ವಿ ಕ್ಯಾನ್ ಸೇ ದ್ಯಾಟ್ ಇದು ಇಂಡಿಯಾ ಇದೆ ತಿಳ್ಕೊಳ್ಳಿ ಇದು ಭಾರತ ದೇಶ ಇದೆ ತಿಳ್ಕೊಳ್ಳಿ ಹೌದಾ ಈ ಭಾರತ ದೇಶದ ಈ ಭಾಗದಿಂದ ಇಲ್ಲಿ ಒಂದು ಲೈನ್ ಹೊಡಿತೀನಿ ನೋಡ್ರಿ ಈ ರೀತಿ ಈ ಗುಜರಾತ್ ಮಧ್ಯಪ್ರದೇಶ ಒಡಿಸಾ ಈ ಕಡೆಗೆ ಏನ್ ಬರುತ್ತಲ್ಲ ಇಲ್ಲಿದಿಂದ ಈ ಮೇಲೆ ಹರಿಯುವಂತ ನದಿಗಳು ಈ ಭಾಗದಲ್ಲಿ ಹರಿತಾವೆ ಈ ನದಿಗಳು ಇಲ್ಲಿದಿಂದ ಮೇಲೆ ಇರುವುದರಿಂದ ಮಧ್ಯಪ್ರದೇಶದಿಂದ ಮೇಲೆ ಇರುವುದರಿಂದ ಉತ್ತರ ಭಾರತದ ನದಿಗಳು ಕರೆದೇವೆ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ಮತ್ತೆ ಅದರ ಉಪನದಿಗಳನ್ನು ಕೂಡ ನಾವು ನೋಡಬೇಕಾಗತ್ತೆ ಒನ್ ಬೈ ಒನ್ ನಾವು ಸ್ಟಡಿ ಮಾಡುವಾಗ ಅವಕರ್ ಬಗ್ಗೆ ಸ್ಟಡಿ ಮಾಡೋಣ ಸೊ ನೆಕ್ಸ್ಟ್ ಎರಡನೇ ಸ್ಟೆಪ್ದಲ್ಲಿ ನಮಗೆ ಈ ಕಡೆಗೆ ದಕ್ಷಿಣ 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 ಭಾರತದ ನದಿಗಳು ಸ್ನೇಹಿತರೆ ದಕ್ಷಿಣ ಭಾರತ ಹೌದಾ ಈ ದಕ್ಷಿಣ ಭಾರತ ಏನಿದೆ ಅಲ್ಲ ಈ ದಕ್ಷಿಣ ಭಾರತದ ನದಿಗಳನ್ನು ನಾವು ನದಿಗಳು ಇವುಗಳನ್ನು ಎರಡು ರೀತಿಯಲ್ಲಿ ನಾವು ಏನು ಮಾಡ್ತೇವೆ ಅಂದ್ರೆ ಮತ್ತೆ ಬೈಫರ್ ಕ್ರಿಯೇಟ್ ಮಾಡಬೇಕಾಗತ್ತೆ ಮತ್ತೆ ಈಗ ನೋಡ್ರಿ ಇದನ್ನ ವಿಭಜನೆ ಮಾಡಬೇಕಾಗತ್ತೆ ಹೌದಾ ಇದನ್ ಅಗೇನ್ ನಾವು ಇದನ್ನ ಎರಡು ರೀತಿಯಲ್ಲಿ ಮಾಡುವಾಗ ಸ್ನೇಹಿತರೆ ಯಾವ ರೀತಿ ಎಷ್ಟು ರೀತಿಯಲ್ಲಿ ಮಾಡ್ತೇವೆ ನಾವು ಎರಡು ರೀತಿಯಲ್ಲಿ ಮಾಡ್ತೇವೆ ಹೌದಾ ಈಗ ನೋಡಿ ಎರಡು ರೀತಿಯಲ್ಲಿ ನಾವು ಮಾಡುವಾಗ ಯಾವ್ಯಾವ ರೀತಿಯಲ್ಲಿ ಇದನ್ನ ಮಾಡಬೇಕಾಗಿದೆ ನೋಡಿ ಒಂದು ನಾವು ಹೇಳಬಹುದು ಇವುಗಳನ್ನು ನೋಡಿದಾಗ ಒಂದು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ದಕ್ಷಿಣ ಭಾರತದ ನದಿಗಳಲ್ಲಿ ಒಂದು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಹೌದಾ ಪಶ್ಚಿಮಕ್ಕೆ ಹರಿಯುವ ನದಿಗಳು ಹರಿಯುವ ಹರಿಯುವ ನದಿಗಳು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಆಮೇಲೆ ಈ ಕಡೆ ಹೇಳ್ಬೋದು ಸ್ನೇಹಿತರೆ ನಾವು ಯಾವ ಕಡೆಗೆ ಹರಿಯುವಂತ ನದಿಗಳು ಪೂರ್ವಕ್ಕೆ ಹರಿಯುವಂತ ನದಿಗಳು ಪೂರ್ವಕ್ಕೆ ಈಗ ಈ ಪಶ್ಚಿಮಕ್ಕೆ ಹರಿಯುವಂತ ನದಿಗಳನ್ನು ನಾವು ನೋಡಿದಾಗ ಇಲ್ಲಿ ನಮಗೆ ಯಾವ್ಯಾವ ನದಿಗಳು ಕಂಡುಬರ್ತಾವೆ ನೋಡ್ರಿ ಪಶ್ಚಿಮಕ್ಕೆ ಹರಿಯುವಂತ ನದಿಗಳನ್ನು ನಾವು ನೋಡಿದಾಗ ಸೊ ಇಲ್ಲಿ ಯಾವ್ಯಾವ ನದಿಗಳು ಇದಾವೆ ಅವುಗಳು ಬಹಳಷ್ಟು ನಮಗೆ ಏನಾಗತ್ತೆ ಅಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗತ್ತೆ ಸೊ ಇಲ್ಲಿ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಇಲ್ಲಿ ನಾವು ಹೇಳಬಹುದು ನಂಬರ್ ಒನ್ ಲೂನಿ ನದಿ ಯಾವ ನದಿ ಲೂನಿ ಲೂನಿ ನದಿ ಆಗಿರ್ಬೋದು ಸ್ನೇಹಿತರೆ ನೆಕ್ಸ್ಟ್ ಅಲ್ಲಿಂದ ನಮಗೆ ಸಬರ್ಮತಿ ನದಿ ಸಬರ್ಮತಿ ನಾನು ಯಾವ ರೀತಿ ಡಿವೈಡ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ನೀವು ಕೂಡ ಡಿವೈಡ್ ಮಾಡ್ಕೋಬೇಕಾಗತ್ತೆ ಯು ಶುಡ್ ಡೂ ನಿಮಗೆ ಕೇಳಿಬಿಡ್ತಾರೆ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಯಾವುವತ್ತ ಕೇಳಿದಾಗ ಈ ನದಿಗಳನ್ನು ನೀವು ನೆನಪಿಟ್ಕೋಬೇಕಾಗತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವ ಕಡೆಗೆ ಪಶ್ಚಿಮ ಕಡೆಗೆ ಹರಿಯುವಂಥ ನದಿಗಳು ಲೂನಿ ಸಬರ್ಮತಿ ಮತ್ತು ಮಾಹಿ ಯಾವ್ದಿದೆ ಸ್ನೇಹಿತರೆ ಮಾಹಿ ಹೌದಾ ಮಾಹಿ ನದಿ ಈ ಮಾಹಿ ನದಿ ಏನಿದೆ ಅಲ್ಲ ಈ ಮಾಹಿ ನದಿ ಏನಿದೆ ಅಲ್ಲ ಭಾರತ ಮಧ್ಯದಲ್ಲಿ ಹಾದು ಹೋಗುವಂಥ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಿದೆ ಅಲ್ಲ ಇಪ್ಪತ್ತ್ ಮೂರು ಹಾಪ್ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಎರಡು ಸರ್ತಿ ಹಾದು ಹೋಗುತ್ತೆ ಯಾವುದು ಮಾಹಿ ನದಿ ನಾನು ಹೇಳ್ತೀನಿ ನದಿ ಹೇಳುವಾಗ ಮಾಹಿ ನದಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಎರಡು ಸರ್ತಿ ಹಾದು ಹೋಗುತ್ತದೆ ಯಾವುದು ಮಾಹಿ ನದಿ ಅದರ ಬಗ್ಗೆ ನಾವು ಕೂಡ ಡಿಸ್ಕಶನ್ ಮಾಡೋಣ ಮಾಹಿ ನದಿ ಆದ್ಮೇಲೆ ಸ್ನೇಹಿತರೆ ನರ್ಮದಾ 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 ನದಿ ಆಗಿರ್ಬೋದು ನರ್ಮದಾ ನದಿ ಆದಮೇಲೆ ನಾವು ನೆಕ್ಸ್ಟು ತಾಪಿ ನದಿ ತಾಪಿ ಅಥವಾ ತಪತಿ ತಪತಿ ಹೌದಾ ನೆಕ್ಸ್ಟು ಇಲ್ಲಿದಿಂದ ನಾವು ತಾಪಿ ಅಥವಾ ತಪತಿ ನೋಡಿದ್ದೇವೆ ನೆಕ್ಸ್ಟ್ ಮುಂದೆ ಯಾವ್ದು ಬರುತ್ತೆ ಅಂದರೆ ನಾವು ಇಲ್ಲಿ ಹೇಳ್ಬೋದು ಕಾಳಿ ನದಿ ಕಾಳಿ ನದಿ ಸ್ನೇಹಿತರೆ ಹೌದಾ ಕಾಳಿ ನದಿ ಆದ ನಂತರ ನಮಗೆ ಅಗನಾಶಿನಿ 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 ನದಿ ಅಗನಾಶಿನಿ ಆದಮೇಲೆ ನಮಗೆ ಶರಾವತಿ ಶರಾವತಿ ಹೌದಾ ಶರಾವತಿ ಆದಮೇಲೆ ನಮಗೆ ವಾರಾಯಿ 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 ಆದಮೇಲೆ ನೆಕ್ಸ್ಟ್ ನಮಗೆ ಗಂಗಾವಳಿ ಗಂಗಾವಳಿ ಅಥವಾ ಬೇಡ್ತಿ ಗಂಗಾವಳಿ ಅಥವಾ ಬೇಡ್ತಿ ಹೌದಾ ನೆಕ್ಸ್ಟು ಅದು ಆದಮೇಲೆ ನಮಗೆ ನೇತ್ರಾವತಿ ನೇತ್ರಾವತಿ ಸೊ ಅಗನಾಸಿನಿ ಶರಾವತಿ ವರಾಯಿ ನೇತ್ರಾವತಿ ಗಂಗಾವಳಿ ಅಥವಾ ಬೇಡ್ತಿ ಇವೆಲ್ಲ ನದಿಗಳು ಏನಿದಾವಲ್ಲ ಸ್ನೇಹಿತರೆ ಇವೆಲ್ಲ ಯಾವ ಕಡೆಗೆ ಹರಿಯುವಂಥ ನದಿಗಳು ಈ ಎಲ್ಲ ನದಿಗಳನ್ನು ನಾವು ಸೊ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಂತ ಕರಿತೇವೆ ಇವು ಪಶ್ಚಿಮಕ್ಕೆ ಹರಿದು ಏನು ಸೇರ್ತಾವ ಅಂದ್ರಂದ್ರೆ ಈ ಕಡೆಗೆ ಈ ಭಾರತದ ಕಡೆಗೆ ಏನು ಪಶ್ಚಿಮ ಇದೆ ಅಲ್ಲ ಈ ಸೈಡ್ ಅರೇಬಿಯನ್ ಸಮುದ್ರ ಇದೆ ಇವೆಲ್ಲ ನದಿಗಳು ಅರೇಬಿಯನ್ ಸಮುದ್ರವನ್ನು ಸೇರುತ್ತವೆ ಹೌದಾ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಪಶ್ಚಿಮಕ್ಕೆ ಹರಿದು ಏನು ಸೇರ್ತಾವಂದ್ರೆ ಅರೇಬಿಯನ್ ಸಮುದ್ರ ಸೇರ್ತಾವೆ ಒನ್ಸ್ ಅಗೇನ್ ವಾಂಟ್ ಟು ಸಿ ದ್ಯಾಟ್ ಸಿ ಆರ್ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಲ್ಲಿ ನಾವು ನೋಡಿದಾಗ ಲೂನಿ ನದಿ ಇದೆ ಸ್ನೇಹಿತರೆ ಅದು ಆದಮೇಲೆ ಸಬರ್ಮತಿ ನದಿ ಇದೆ ಆದಮೇಲೆ ಮಹಿ ನದಿ ಇದೆ ಆದಮೇಲೆ ನಮಗೆ ನರ್ಮದಾ ನದಿ ಇದೆ ತಾಪಿ ನದಿ ಇದೆ ಅಥವಾ ತಪ್ಪಿತ್ತಿ ಕರಿತೇವೆ ನೆಕ್ಸ್ಟ್ ಕಾಳಿ ನದಿ ಇದೆ ಅಗನಾಶಿನಿ ಇದೆ ಶರಾವತಿ ಇದೆ ವರಾಯಿ ಇದೆ ಗಂಗಾವಳಿ ಇದೆ ಅಥವಾ ಬೆಡ್ತಿ ನೆಕ್ಸ್ಟು ನೇತ್ರಾವತಿ ಇವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳು ಆಗಿವೆ ಪ್ಲೀಸ್ ರಿಮೆಂಬರ್ ಪ್ಲೀಸ್ ಪುಟ್ ಇನ್ ಯುವರ್ ಮೈಂಡ್ ಗಾಟ್ ದ ಪಾಯಿಂಟ್ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ನೆಕ್ಸ್ಟು ಇಷ್ಟೆಲ್ಲ ನದಿಗಳು ನೋಡಿದ ಮೇಲೆ ನಾವು ಈ ಕಡೆಗೆ ಈಗ ಪೂರ್ವಕ್ಕೆ ಹರಿಯುವಂಥ ನದಿಗಳನ್ನು ನೋಡಬೇಕಾಗತ್ತೆ ಸ್ನೇಹಿತರೆ ಹಾಗಾದರೆ ಈ ಪೂರ್ವಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಿದಾಗ ಇಲ್ಲಿನೂ ಕೂಡ ನಮಗೆ ಈ ನದಿಗಳು ಯಾವ್ಯಾವ ಇದಾವೆ ಈ ಪೂರ್ವಕ್ಕೆ ಹರಿಯುವಂತ ನದಿಗಳಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಮಹಾನದಿ ಆಗಿರ್ಬೋದು ಮಹಾನದಿ ಹೌದಾ ಮಹಾನದಿ ಆಗಿರಬಹುದು ನೆಕ್ಸ್ಟ್ ಗೋದಾವರಿ 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 ಆಗಿರಬಹುದು ಕೃಷ್ಣ ಯಾವುದು ಕೃಷ್ಣಾ ನದಿ ಕೃಷ್ಣ ಕೃಷ್ಣಾ ನದಿ ಅಂತ ಕರಿತೇವೆ ಮಹಾನದಿ ಆಗಿರಬಹುದು ಗೋದಾವರಿ ಕೃಷ್ಣ ನೆಕ್ಸ್ಟ್ ಇಲ್ಲಿ ನಮಗೆ ಕಾವೇರಿ ಯಾವುದಿದೆ ಕಾವೇರಿ ಕಾವೇರಿ ಆದ ನಂತರ ಸ್ನೇಹಿತರೆ ಮಹಾನದಿ ಗೋದಾವರಿ ಕೃಷ್ಣಾ ನದಿ ಕಾವೇರಿ ಕಾವೇರಿ ಆದ ಮೇಲೆ ನಮಗೆ ಉತ್ತರ ಪೆನ್ನಾರ್ ಅಂತ ಹೇಳ್ತೇವೆ ಯಾವ ಪೆನ್ನಾರ ಉತ್ತರ ಪೆನ್ನಾರ್ ಪ್ಲೀಸ್ ರಿಮೆಂಬರ್ ಉತ್ತರ ಪೆನ್ನಾರ್ ದಿ ಪಾಯಿಂಟ್ ಮಹಾನದಿ ಆಗಿರ್ಬೋದು ಗೋದಾವರಿ ಆಗಿರ್ಬೋದು ಕೃಷ್ಣಾ ನದಿ ಆಗಿರ್ಬೋದು ಕಾವೇರಿ ನದಿ ಆಗಿರಬಹುದು ಮತ್ತು ಉತ್ತರ ಪೆನ್ನಾರ್ ಸೊ ಈ ರೀತಿ ಇದಾವೆ ಈ ಪೂರ್ವಕ್ಕೆ ಹರಿಯುವ ನದಿಗಳು ಇವೆಲ್ಲ ಪೂರ್ವಕ್ಕೆ ಹರಿದು ಭಾರತ ಈ ಕಡೆ ನೋಡ್ರಿ ಇದು ಭಾರತ ಇದೆಲ್ಲ ಈ ರೀತಿ ಈ ಕಡೆಗೆ ಪೂರ್ವಕ್ಕೆ ಹರಿದು ಏನ್ ಸೇರ್ತಾವೆ ಅಂದ್ರೆ ಅಂದ್ರ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಯಾವ ಕೊಲ್ಲಿ ಸೇರುತ್ತವೆ ಬಂಗಾಳ ಕೊಲ್ಲಿ ಪ್ಲೀಸ್ ರಿಮೆಂಬರ್ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಾವೆ ಈ ನದಿಗಳು ಅದಕ್ಕೆ ಈ ನದಿಗಳ ಉಪನದಿಗಳನ್ನು ಬಹಳಷ್ಟು ಬರ್ತಾವೆ ಅವುಗಳನ್ನು ಕೂಡ ನಾವು ನೋಡೋಣತ್ತ ಹಾಗಾಗಿ ಇಷ್ಟು ನಮಗೆ ಏನಿದೆ ಅಂದರೆ ಅಂದ್ರೆ ಈ ನದಿಗಳನ್ನು ನಾವು ಏನು ಮಾಡಿದ್ದೇವೆ ಅಂದರೆ ಡಿವೈಡ್ ಮಾಡಿದ್ದೇವೆ ಸ್ನೇಹಿತರೆ ಈ ನದಿಗಳ ಉಪನದಿಗಳು ಯಾವಾಗ ಹೇಳ್ತೀನಿ ಒಂದೊಂದು ನಾವು ಏನು ಡಿಸ್ಕಷನ್ ಮಾಡ್ತೇವಲ್ಲ ಆವಾಗ ನಾನು ಹೇಳ್ತೀನಿ ಈಗ ಈ ಪಶ್ಚಿಮಕ್ಕೆ ಹೋಲಿಸಿದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಪ್ರಮುಖ ನದಿಗಳು ಹೌದಾ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಹೋಲಿಸಿದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಬಹಳಷ್ಟು ಪ್ರಮುಖವಾದಂಥ ನದಿಗಳು ಆಗಿರ್ತವೆ ಸ್ನೇಹಿತರೆ ನೆಕ್ಸ್ಟ್ ಈ ನದಿಗಳಲ್ಲಿ ಏನಂದ್ರಂದ್ರ ನೀರಿನ ಪ್ರಮಾಣ ಹೆಚ್ಚಿರುತ್ತೆ ಈ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಹೌದಾ ಈಗ ಈ ಪೂರ್ವಕ್ಕೆ ಹರಿಯುವಂಥ ನದಿಗಳು ಸಮತಟ್ಟವಾದ ಮೈದಾನದಲ್ಲಿಯೂ ಹರಿದರೆ ಇವು ಎತ್ತರ ಪ್ರದೇಶದಲ್ಲಿಯೂ ಹರಿತಾವೆ ಹೌದಾ ಈಗ ಈ ಪೂರ್ವಕ್ಕೆ ಹರಿಯುವಂಥ ನದಿಗಳು ಕೃಷಿಗೆ ಭಾಳಷ್ಟು ವ್ಯವಸಾಯ ಮಾಡಲಿಕ್ಕೆ ಭಾಳಷ್ಟು ಯೋಗ್ಯವಾಗಿದೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಇವು ಅದಕ್ಕೆ ಯೋಗ್ಯವಾಗಿದ್ದಾವೆ ಅಂದರೆ ಅಂದ್ರೆ ಜಲವಿದ್ಯುತ್ ಉತ್ಪಾದನೆಗೆ ಯೋಗ್ಯವಾಗಿದ್ದಾವೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಜಲವಿದ್ಯುತ್ ಉತ್ಪಾದನೆಗೆ ಯೋಗ್ಯ ಆದರೆ ಪೂರ್ವಕ್ಕೆ ಹರಿಯುವಂಥ ನದಿಗಳು ಕೃಷಿ ಅಥವಾ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿದೆ ಸ್ನೇಹಿತರೆ ಹಾಗಾಗಿ ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ ನೆಕ್ಸ್ಟು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಈ ಪಶ್ಚಿಮ ಘಟ್ಟಗಳ ಎತ್ತರ ಹೇಳಿದ್ದೀನಿ ನಾನು ಸರಾಸರಿ ಒಂಬೈನೂರ ಎಪ್ಪತ್ತೈದು ಮೀಟರ್ ದಿಂದ ಹದಿನೈದುನೂರು ಮೀಟರ್ ಇದೆ ಅಂತ ಹೇಳಿದೆ ಹೌದಾ ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಈ ಪಶ್ಚಿಮ ಘಟ್ಟದಲ್ಲಿ ಹಾದು ಹೋಗುವುದರಿಂದ ಎತ್ತರ ಪ್ರದೇಶದಲ್ಲಿ ಹಾದು ಹೋಗುತ್ತೆ ಸ್ನೇಹಿತರೆ ಅವು ಜಲಪಾತವನ್ನು ನಿರ್ಮಾಣ ಮಾಡ್ತವೆ ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಹೆಚ್ಚು ಜಲಪಾತವನ್ನು ನಿರ್ಮಿಸುತ್ತವೆ ಈಗ ಪೂರ್ವಕ್ಕೆ ಹರಿಯುವಂತ ನದಿಗಳು ಸರಾಸರಿ ಪೂರ್ವ ಬೆಟ್ಟಗಳು ನಾನು ಆರ್ನೂರು ಮೀಟರ್ ಎತ್ತರ ಇದೆ ಅಂತ ಹೇಳಿದೆ ಸಮುದ್ರ ಮಟ್ಟದಿಂದ ಪೂರ್ವಘಟ್ಟಗಳು ಈ ಪೂರ್ವಘಟ್ಟಗಳಲ್ಲಿ ಹರಿಯುವಂತ ನದಿಗಳು ಸ್ವಲ್ಪ ಇಳಿಜಾರ ಪ್ರದೇಶದಲ್ಲಿ ಅಂದ್ರೆ ಸಮತಟ್ಟವಾದಂತ ಪ್ರದೇಶದಲ್ಲಿ ಹರಿಯುವುದರಿಂದ ಇವು ವ್ಯವಸಾಯಕ್ಕೆ ಮಾತ್ರ ಅನುಕೂಲವಾಗಿದ್ದಾವೆ ಯಾವುದೇ ಜಲಪಾತಗಳು ಇವು ನಿರ್ಮಿಸಲಿಕ್ಕೆ ಯೋಗ್ಯವಾಗಿಲ್ಲ ಹಾಗಾಗಿ ಇವುಗಳನ್ನು ನೀವು ಏನು ಮಾಡಬೇಕಾಗಿದೆ ಅಂದ್ರೆ ಸ್ನೇಹಿತರೆ ಯು ಶುಡ್ ರಿಮೆಂಬರ್ ದಿಸ್ ಆಲ್ ರಿವರ್ಸ್ ಹೌದಾ ಇದನ್ನ ಈ ರೀತಿ ನೀವು ನೆನಪಿಟ್ಕೊಂಡಿದೆ ಆದರೆ ಮುಂದಿನ ಭಾಗದಲ್ಲಿ ನಾವು ಹೋಗೋಣ ಈ ಒನ್ ಬೈ ಒನ್ ನಾವು ಏನು ಮಾಡೋಣ ಅಂದ್ರೆ ಅಂದರೆ ಡಿಸ್ಕಷನ್ ಮಾಡಬೇಕಾಗತ್ತೆ ಈಗ ನೋಡಿ ಇದು ನಾನು ಭಾರತದ ನದಿ ವ್ಯವಸ್ಥೆಯನ್ನು ನಾನು ಈ ರೀತಿ ನಿಮಗೆ ಡಿವೈಡ್ ಮಾಡಿಕೊಟ್ಟಿದ್ದೀನಿ ಈ ಡಿವೈಡ್ ಮಾಡಿರುವುದರಿಂದ ಒಂದು ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ ಭಾರತದ ನದಿಯ ವ್ಯವಸ್ಥೆ ಉತ್ತರ ಭಾರತದ ನದಿಗಳು ಸಿಂಧೂ ನದಿ ಗಂಗಾ ನದಿ ಬ್ರಹ್ಮಪುತ್ರ ನದಿ ಚಿಕ್ಕ ಪಾಪುಗ ಹೇಳುವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಯು ಆಲ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಮೈ ಸಿಸ್ಟರ್ ಅರೆ ಆಪ್ ಸಬ್ एरिया ಮೇರೆ विल गेट वन मार्क्स ಬೋಲ್ ರಾಪ್ ಸಬ್ಸ್ ಏರಿಯಾ ದೊ ಇಲ್ಲಿ ಉತ್ತರ ಭಾರತದ ನದಿಗಳು ಸಿಂಧೂ ನದಿ ಗಂಗಾ ನದಿ ಬ್ರಹ್ಮಪುತ್ರ ನದಿ ನೆಕ್ಸ್ಟ್ ದಕ್ಷಿಣ ಭಾರತದ ನದಿಗಳನ್ನು ನಾವು ನೋಡಿದಾಗ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಮತ್ತು ಪೂರ್ವಕ್ಕೆ ಹರಿಯುವಂತ ನದಿಗಳು ನೋಡಿದ್ದೇವೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಲೂನಿ ಸಬರ್ಮತಿ ಮಾಹಿ ನದಿ ನರ್ಮದಾ ನದಿ ತಾಪಿ ನದಿ ಅಥವಾ ತಪ್ಪತಿ ನೆಕ್ಸ್ಟ್ ಕಾಳಿ ನದಿ ಅಗನಾಶಿನಿ ಶರಾವತಿ ಗಂಗಾವಳಿ ಅಥವಾ ಬೇಡ್ತಿ ಮತ್ತು ನೇತ್ರಾವತಿ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಸೊ ನೆಕ್ಸ್ಟು ಪೂರ್ವಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಿದಾಗ ಸ್ನೇಹಿತರೆ ಪೂರ್ವಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಿದಾಗ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಮತ್ತು ಉತ್ತರ ಪೆನ್ನಾರ್ ಹೌದಾ ಸೊ ಇಸ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಏನು ಮಾಡೋಣ ಅಂದ್ರೆ ಅಂದ್ರೆ ಸೊ ನದಿಗೆ ಹೋಗೋಣ ಈ ನದಿಗೆ ಹೋದಾಗ ಇವುಗಳ ಬಗ್ಗೆ ನಾವು ವಿ ವಿಲ್ ಗೋ ಟು ಪಿಪಿಟಿ ಪಿಪಿಟಿ ಮುಖಾಂತರ ಏನು ಮಾಡೋಣ ಅಂದ್ರೆ ಅಂದ್ರೆ ಈ ನದಿಗಳನ್ನು ನಾವು ನೋಡೋಣ ಸೊ ಫಸ್ಟ್ ಗೆ ನಮಗೆ ಯಾವ ನದಿ ನದಿ ಇತ್ತಂದ್ರೆ ಅಂದ್ರೆ ಇದು ಗಂಗಾ ನದಿಯ ಒಂದು ಸಿಸ್ಟಮ್ ಇದೆ ಈ ಗಂಗಾ ನದಿಯ ಕಿತ್ತ ನಾವು ಮೊದಲಿಗೆ ನಾವು ಯಾವ ನದಿ ನೋಡೋಣ ಅಂದ್ರೆ ಸಿಂಧು ನದಿ ನೋಡೋಣ ಯಾವುದು ಸಿಂಧೂ ರಿವರ್ ಈಗ ಇಂಡಸ್ ನದಿ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ ಯಾವ ನದಿ ಇಂಡಸ್ ಈಗ ನೋಡಿ ಇಂಡಸ್ ನದಿ ನಾವು ನೋಡುವಾಗ ಇಲ್ಲಿ ಈ ನದಿ ಎಲ್ಲಿ ಹುಟ್ಟತ್ತೆ ಯಾವ ರೀತಿ ಹುಟ್ಟತ್ತೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಇವುಗಳನ್ನು ನಾವು ಅಬ್ಸರ್ವೇಶನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾದ್ರೆ ಈಗ ನೋಡಿ ಸಿಂಧು ನದಿ ಮೊದಲಿಗೆ ಹೆಡ್ಡಿಂಗ್ ಹಾಕೊಳ್ಳಿ ಯಾವ ನದಿ ಸಿಂಧು ಸೊ ಇದು ಸಿಂಧು ನದಿ ಅಥವಾ ನಾವು ಇದಕ್ಕೆ ಏನತ್ ಕರಿತೇವೆ ಅಂದ್ರೆ 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 ಇಂಡಸ್ ರಿವರ್ ಅತ್ ಕರಿತೇವೆ ಹೌದಾ ಈಗ ಈ ಇಮೇಜ್ ಮುಖಾಂತರ ನಿಮಗೆ ಕಾಣ್ತಿರ್ಬಹುದು ಸಿಂಧು ನದಿ ಇದು ಬಹಳಷ್ಟು ಪ್ರಮುಖವಾದಂಥ ನದಿ ಸ್ನೇಹಿತರೆ ಇಲ್ಲಿದಿಂದ ಒಂದು ಕ್ವಶನ್ಸು ಫಿಕ್ಸ್ ಕೇಳ್ತಿರ್ತಾರೆ ಅದಕ್ಕೆ ನಾವು ಈ ನದಿಯನ್ನು ನಾವು ಒಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ ಈಗ ನೋಡಿ ಸಿಂಧು ನದಿ ನಮಗೆ ಎಲ್ಲಿ ಹುಟ್ಟತ್ತೆ ಅದು ಬಹಳಷ್ಟು ಅದು ಇಂಪಾರ್ಟೆಂಟ್ ಆಗತ್ತೆ ಈಗ ನೋಡಿ ನಮಗೆ ಸಿಂಧು ನದಿ ಇಲ್ಲಿ ಮಾನಸ ಸರೋವರದ ಹತ್ತಿರ ಎಲ್ಲಿ ಹುಟ್ಟತ್ತೆ ಇದು ಮಾನಸ ಸರೋವರ ಸಿ ರಿವರ್ ಈ ನದಿ ನಮಗೆ ಎಲ್ಲಿ ಜನ್ಮ ತಾಳತ್ತೆ ಅಂದ್ರೆ ಸಿಂಧು ನದಿ ನಮಗೆ ಮಾನಸ ಸರೋವರದ ಹತ್ತಿರ ಎಲ್ಲಿ ಈಗ ನೋಡಿ ಸ್ನೇಹಿತರೆ ಈಗ ನಮಗೆ ಇಲ್ಲಿ ಒಂದು ಸರೋವರ ಇದೆ ಯಾವ ಸರೋವರ ಇದೆ ಮಾನಸ ಸರೋವರ ಹೌದಾ ಆಮೇಲೆ ನೆಕ್ಸ್ಟ್ ಈ ಭಾಗದಲ್ಲಿ ನಮಗೆ ಏನಂದ್ರೆ ಅಂದ್ರೆ ಎತ್ತರವಾದಂತ ಎತ್ತರವಾದಂಥ ಒಂದು ಪರ್ವತಗಳನ್ನು ಕೂಡ ಕಂಡು ಬರುತ್ತೆ ಹೌದಾ ಕೈಲಾಸ ಪರ್ವತ ಈಗ ಸಿಂಧು ನದಿಯಲ್ಲಿ ಹುಡ್ತಾ ಇದೆ ಅಂದ್ರೆ ಅಂದ್ರ ಟಿಬೇಟ್ ಇಲ್ಲಿ ನಮಗೆ ಏನ್ ಕಂಡು ಬರುತ್ತೆ ಅಂದ್ರಂದ್ರ ಟಿಬೇಟ್ ಕಂಡು ಬರುತ್ತೆ ಸ್ನೇಹಿತರೆ ಟಿಬೇಟ್ ಏನ್ ಕಂಡು ಬರುತ್ತೆ ಟಿಬೇಟ್ ಈಗ ಸಿಂಧು ನದಿಯು ಟಿಬೇಟಿನ ಹತ್ತಿರ ಮಾನಸ ಸರೋವರ ಅಥವಾ ಕೈಲಾಸ ಪರ್ವತದಲ್ಲಿ ಹುಟ್ಟಿ ನೀವು ಮಾನಸ ಸರೋವರ ನೆನ್ಪಿಟ್ಕೋರಿ ಟಿಬೇಟಿನ ಹತ್ತಿರ ಕೈಲಾಸ ಪರ್ವತ ಅಥವಾ ಮಾನಸ ಸರೋವರದ ಹತ್ತಿರ ಹುಟ್ಟಿ ಈ ನದಿ ಯಾವ ರೀತಿ ಬರುತ್ತೆ ನೋಡಿ ಸ್ನೇಹಿತರೆ ಈ ನದಿಯನ್ನು ನಾವು ನೋಡಿದಾಗ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಯಾವ ರೀತಿ ಬರುತ್ತೆ ನೋಡಿ ಇಲ್ಲಿದಿಂದ ಈ ನದಿ ಹುಟ್ಟಿ ಯಾವ ನದಿ ಹುಟ್ಟಿ ಇಲ್ಲಿ ನೋಡಿ ಸಿ ಆರ್ ಇಲ್ಲಿ ಏನ್ ನಾನು ರಬ್ ಮಾಡ್ತಾ ಇದ್ದೀನಿ ಏನು ಡ್ರಾ ಮಾಡ್ತಾ ಇದ್ದೀನಿಲ್ಲ ಸಿಂಧು ನದಿ ಮಾನಸ ಸರೋವರದ ಹತ್ತಿರ ಹುಟ್ಟಿ ಟಿಬೇಟಿನ ಅಥವಾ ಈ ಕೈಲಾಸ ಪರ್ವತದ ಹತ್ತಿರ ಹುಟ್ಟಿ ನೆಕ್ಸ್ಟ್ ಈ ನದಿಯು ಲಡಾಖ್ ಮತ್ತು ಲಡಾಖ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಮುಖಾಂತರ ಹರಿದು ಹೌದಾ ನೆಕ್ಸ್ಟ್ ಈ ನದಿ ಎಲ್ಲಿಗೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿದಿಂದ ಈ ರೀತಿ ಈ ಕಡೆಗೆ ಬರ್ತಾ ಇದೆ ಈ ನದಿ ಇಲ್ಲಿ ಬಂದು ಏನು ಸೇರತ್ತೆ ಅರಬ್ಬಿ ಸಮುದ್ರವನ್ನು ಈಗ ನೋಡಿ ಅರಬ್ಬಿ ಸಮುದ್ರವನ್ನು ಸೇರತ್ತೆ ಸಿಹ ಹಾಗಾದ್ರೆ ಈ ನದಿ ಈ ರೀತಿ ಬರ್ತಾ ಇದೆ ಅಂದ್ರೆ ಅಂದ್ರೆ ನೋಡಿ ಸ್ನೇಹಿತರೆ ಈ ರೀತಿ ನದಿ ಬರ್ತಾ ಇದೆ ಅಂದ್ರ ಅಂದ್ರ ಈ ಕಡೆಗೆ ಏನಾಗಿರಬಹುದು ಏನಾಗಿರ್ಬೋದು ನಾನು ಡೆಫಿನಿಷನ್ ಹೇಳಿದ್ದೀನಿ ನಿಮಗೆ ಆಲ್ರೆಡಿ ಐ ಟೋಲ್ಡ್ ಯು ಡೆಫಿನಿಷನ್ ಈ ರೀತಿ ನದಿ ಈ ಕಡೆಗೆ ಬರ್ತಾ ಇದೆ ಅಂದ್ರ ಈ ಕಡೆಗೆ ಏನಾಗಿದೆ ಅಂದ್ರ ಇಳಿಜಾರವಾಗಿದೆ ಈ ಪ್ರದೇಶದಿಂದ ನಮಗೆ ಈ ಕಡೆಗೆ ಇಳಿಜಾರವಾಗಿದೆ ಹಾಗಾಗಿ ಈ ನದಿ ಏನಾಗ್ತಾ ಇದೆ ಅಂದ್ರ ಈ ಮಾನಸ ಸರೋವರ ಅಥವಾ ಟಿಬೇಟಿನ ಹತ್ತಿರ ಹುಟ್ಟಿ ಅಥವಾ ಕೈಲಾಸ ಪರ್ವತದ ಹತ್ತಿರ ಹುಟ್ಟಿ ನೆಕ್ಸ್ಟ್ ಈ ನದಿಯು ಜಮ್ಮು ಅಂಡ್ ಇನ್ನು ನೋಡ್ರಿ ಲಡಾಕ್ ಜಮ್ಮು ಆ್ಯಂಡ್ ಕಾಶ್ಮೀರದ ಹತ್ತಿರ ಹರಿದು ಅಥವಾ ಅದರ ಮುಖಾಂತರ ಹರಿದು ನೆಕ್ಸ್ಟ್ ಈ ಕಡೆಗೆ ಏನ್ ಬರತ್ತೆ ನಮಗೆ ಪಾಕಿಸ್ತಾನ್ ಹೌದಾ ಪಾಕ್ ಪಾಕಿಸ್ತಾನ್ ಮುಖಾಂತರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಯಾವ ಸಮುದ್ರವನ್ನು ಸೇರುತ್ತದೆ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಸ್ನೇಹಿತರೆ ಈ ಕಡೆಗೆ ನಮಗೆ ಏನ್ ಕಂಡು ಬರುತ್ತೆ ಅರೇಬಿ ಸಮುದ್ರ ಕಂಡು ಬರುತ್ತೆ ಎಲ್ಲಿ ಅರೇಬಿ ಸಮುದ್ರ ಕಂಡು ಬರುತ್ತೆ ನಮಗೆ ಸಿಹಾರ್ ಈ ಭಾಗದಲ್ಲಿ ನಮಗೆ ಇಲ್ಲಿ ಅರೇಬಿ ಸಮುದ್ರ ಇದೆ ಆ ಅರೇಬಿ ಸಮುದ್ರವನ್ನು ಈ ನದಿ ಸೇರ್ತಾ ಇದೆ ಹಾಗಾದ್ರೆ ಈಗ ನಾವು ಇಲ್ಲಿ ಏನು ಹೇಳ್ಬಹುದು ಅಂದ್ರೆ ಅಂದ್ರೆ ಸಿಂಧು ನದಿಯು ಮಾನಸ ಸರೋವರದ ಹತ್ತಿರ ಹುಟ್ಟಿ ಲಡಾಖ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮುಖಾಂತರ ಹರಿದು ಪಾಕಿಸ್ತಾನ್ ದೇಶಕ್ಕೆ ಹೋಗಿ ನಂತರ ಈ ನದಿಯು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಹೌದಾ ಯಾಕಂದ್ರೆ ಅಂದರೆ ಈ ಕಡೆಗೆ ನಮಗೆ ಅತಿ ಎತ್ತಿರವಾದಂಥ ಪ್ರದೇಶ ಇದೆ ಹಿಮಾಲಯಗಳು ಅತಿ ಎತ್ತರವಾದಂಥ ಹಿಮಾಲಯಗಳು ಇರುವುದರಿಂದ ಈ ಕಡೆಗೆ ಇಳಿಜಾರ ಇದೆ ಈ ನದಿ ಈ ಕಡೆಗೆ ಬರ್ತಾ ಇದೆ ಗಾಟ್ ದಿ ಪಾಯಿಂಟ್ ಈಗ ಈ ರೀತಿ ಇದ್ದಾಗ ನೆಕ್ಸ್ಟ್ ನಾವು ಇಲ್ಲಿ ಏನ್ ಅಬ್ಸರ್ವೇಷನ್ ಮಾಡ್ಬೇಕಾಗಿದೆ ಅಂದ್ರಂದ್ರ ಸ್ನೇಹಿತರೆ ಈ ನದಿಯ ಬಗ್ಗೆ ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿದಾಗ ಸಿ ಆರ್ ಒಂದು ಸ್ವಲ್ಪ ನಾವು ಅಬ್ಸರ್ವೇಷನ್ ಮಾಡಿದಾಗ ಈ ನದಿಯ ಈಗ ಇಲ್ಲದಿಂದ ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂತ ನಾವು ನೋಡಬೇಕಾಗತ್ತೆ ಹಾಗಾದ್ರೆ ಈ ನದಿ ಎಷ್ಟು ಉದ್ದದಲ್ಲಿ ಈ ನದಿ ಹರಿಯುತ್ತದೆ ಅಂದ್ರೆ ತಾನು ಹುಟ್ಟುವುದರಿಂದ ಕೊನೆಯವರೆಗೆ ಎಲ್ಲಿವರೆಗೆ ಅಂದ್ರೆ ಅರಬ್ಬಿ ಸಮುದ್ರ ಸೇರುವವರೆಗೆ ಈ ನದಿಯ ಒಟ್ಟು ಉದ್ದ ನಾವು ಹೇಳ್ತೇವೆ ಸ್ನೇಹಿತರೆ ಈ ನದಿಯು ಎರಡು ಸಾವಿರದ ಎಂಟು ನೂರ ಎಂಬತ್ತು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಹೌದಾ ಎಷ್ಟು ಎರಡು ಸಾವಿರದ ಎಂಟು ನೂರ ಎಂಬತ್ತು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಎಷ್ಟು ಉದ್ದ ಹರಿಯುತ್ತದೆ ಎರಡು ಸಾವಿರದ ಎಂಟು ನೂರ ಎಂಬತ್ತು ಕಿಲೋಮೀಟರ್ ಉದ್ದವಾಗಿ ಹರಿಯುವಂಥ ನದಿಯಾಗಿದೆ ಸ್ನೇಹಿತರೆ ಇದು ಹಾಗಾದ್ರೆ ಈ ಎರಡು ಸಾವಿರದ ನಾವು ಹೇಳಿದೇವೆ ಇಲ್ಲಿ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಈ ನದಿ ಉದ್ದ ಹರಿಯತ್ತೆ ಅಂದ್ರೆ ಅಂದ್ರ ಅಂದ್ರೆ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಉದ್ದ ಹರಿಯತ್ತೆ ಅಂದ್ರೆ ಅಂದ್ರೆ ಭಾರತ ದೇಶದಲ್ಲಿ ಎಷ್ಟು ಉದ್ದ ಹರಿಯತ್ತೆ ಇದು ನದಿ ಭಾರತ ದೇಶದಲ್ಲಿ ಇದು ಏಳುನೂರ ಒಂಬತ್ತು ಕಿಲೋಮೀಟರ್ ಉದ್ದ ಹರಿಯತ್ತೆ ಸ್ನೇಹಿತರೆ ಎಷ್ಟು ಏಳ್ನೂರ ಒಂಬತ್ತು ಕಿಲೋಮೀಟರ್ ಈ ನದಿ ಏನಾಗತ್ತೆ ಅಂದ್ರ ಭಾರತ ದೇಶದಲ್ಲಿ ಉದ್ದಹರಿಯತೆ ಹಾಗಾದ್ರೆ ಈ ನದಿಯ ಮೇಲೆ ಏನ್ ವಿಶೇಷತೆ ಇದಾವೆ ಇಂಡಸ್ ನದಿ ಏನು ಇದರ ಏನ್ ವಿಶೇಷತೆ ಇದೆ ಅದನ್ನು ನಾವು ಒಂದ್ ಸ್ವಲ್ಪ ನೋಡಿದಾಗ ಈಗ ನೋಡಿ ಈ ಇಂಡಸ್ ನದಿಯ ನಾವು ಒಂದ್ ಸ್ವಲ್ಪ ವಿಶೇಷತೆ ನೋಡಿದಾಗ ಇದು ಪಾಕಿಸ್ತಾನ ದೇಶದ ಇದು ಯಾವ ದೇಶದ ಜೀವನದಿ ಈ ಪಾಕ್ ದೇಶದ ಏನಾಗಿದೆ ಅಂದ್ರೆ ಅಂದ್ರ ಜೀವ ನದಿ ದ ಲೈಫ್ ಆಫ್ ಪಾಕಿಸ್ತಾನ್ ಯಾಕಂದ್ರಂದ್ರೆ ಪಾಕಿಸ್ತಾನದಲ್ಲಿ ಈ ನದಿ ಬಹಳಷ್ಟು ಪ್ರಮುಖ ನದಿಯಾಗಿದೆ ಈ ನದಿಯಿಂದ ಆ ಎಲ್ಲ ಪಾಕಿಸ್ತಾನದ ಜನರು ಈ ನದಿಯಿಂದ ವ್ಯವಸಾಯ ಮಾಡ್ತಾರೆ ಅಥವಾ ಕೈಗಾರಿಕೆಗಳಿಗೆ ಈ ನೀರು ಅನುಕೂಲ ಆಗಿದೆ ಕುಡಿಲಿಕ್ಕೆ ನೀರು ಅನುಕೂಲ ಆಗಿದೆ ಹಾಗಾಗಿ ಪಾಕಿಸ್ತಾನ ದೇಶದ ಜೀವ ಅಂತ ಕರಿತೇವೆ ನೆಕ್ಸ್ಟ್ ಸ್ನೇಹಿತರೆ ಈ ನದಿಯು ಪಾಕಿಸ್ತಾನದ ಕರಾಚಿ ನಗರದ ಮೇಲೆ ಹಾದು ಹೋಗುತ್ತದೆ ಯಾವ ನಗರದ ಮೇಲೆ ಕರಾಚಿ ಇದು ಗೊತ್ತಿರಬೇಕಾ ನಿಮಗೆ ಇದರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಸೊ ಪಾಕಿಸ್ತಾನದ ಕರಾಚಿ ಯಾವುದು ಪಾಕಿಸ್ತಾನದ ಕರಾಚಿ ನಗರದ ಮೇಲೆ ಈ ನದಿ ಹಾದು ಹೋಗುತ್ತದೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಕರಾಚಿ ನಗರವು ಯಾವ ನದಿಯ ಮೇಲೆ ಕಂಡುಬರುತ್ತದೆ ಕರಾಚಿ ನಗರವು ಸೊ ಯಾವ ನದಿಯ ಮೇಲೆ ಕಂಡು ಬರುತ್ತದೆ ನಮಗೆ ಸಿಂಧು ನದಿಯ ದಡದಲ್ಲಿ ಅಥವಾ ಅದರ ತೀರ ಪ್ರದೇಶದಲ್ಲಿ ಅಂತ ನಾವು ಹೇಳಬಹುದು ಕರಾಚಿ ನಗರ ಗಾಟ್ ದಿ ಪಾಯಿಂಟ್ ನೆಕ್ಸ್ಟ್ ಈ ನದಿಯ ಕೆಲವೊಂದು ನಮಗೆ ಉಪನದಿಗಳು ಕಂಡುಬರ್ತಾವೆ ಸ್ನೇಹಿತರೆ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತಹ ಈ ನದಿಗಳ ನಾವು ಉಪ ನದಿಗಳು ನೋಡಿದಾಗ ಇಲ್ಲಿ ನೋಡಿ ನಂಬರ್ ಒನ್ ಈ ನದಿಯ ಉಪ ನದಿ ನಾವು ನೋಡೋಣ ಸೊ ಯಾವ ನದಿ ನೋಡೋಣ ಅಂದ್ರೆ ಅಂದ್ರ ಸೊ ಝೇಲಾಂ ಯಾವ್ದಿದೆ ನಮಗೆ ಈ ಜೇಲಾಂ ಜೇಲಂ ನದಿಯನ್ನು ನಾವು ನೋಡಿದಾಗ ಫಸ್ಟ್ ಗೆ ಯಾವ ನದಿ ನೋಡೋಣ ಜೇಲಾಮ್ ಹೌದಾ ಈ ಜೇಲಾಂ ನದಿ ಏನಿದೆ ಅಲ್ಲ ಜೇಲಾಂ ಅಂತ ಕರಿತೇವೆ ಸ್ನೇಹಿತರೆ ಈ ಜೇಲಂ ನದಿಯು ಇಲ್ಲಿ ನೋಡಿ ಜಮ್ಮು ಆ್ಯಂಡ್ ಕಾಶ್ಮೀರದ ಜೇಲಂ ನದಿಯು ನಮಗೆ ಇದು ನಮಗೆ ಜೇಲಂ ನದಿ ಇದೆ ಈಗ ಹೌದಾ ಈ ಜೇಲಂ ನದಿಯು ಜಮ್ಮು ಆ್ಯಂಡ್ ಕಾಶ್ಮೀರದ ಸೇಸ್ನಾಗ್ ಎಂಬ ಪ್ರದೇಶದಲ್ಲಿ ಹುಟ್ಟಿ ಹೌದಾ ಜೇಲಂ ನದಿಯು ಜಮ್ಮು ಅಂಡ್ ಕಾಶ್ಮೀರದ ಸೇಷ್ನಾಗ್ ಎಂಬ ಪ್ರದೇಶದಲ್ಲಿ ಹುಟ್ಟಿ ನಂತರ ಈ ನದಿಯು ಯಾವ ನದಿಗೆ ಕೂಡುತ್ತದೆ ಚೇನಾಬ್ ನದಿಗೆ ಬಂದು ಕೂಡುತ್ತದೆ ಹೌದಾ ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಯು ಇಲ್ಲಿ ನೋಡ್ರಿ ಜಮ್ಮು ಅಂಡ್ ಕಾಶ್ಮೀರದ ಸೇಷನಾಗ್ ಯಾವ ನಾಗ ಶೇಷ ಶೇಷ ನಾಗ ಶೇಷನಾಗ ಈ ನದಿಗೆ ನಾವು ಈ ರೀತಿಯೂ ಕೂಡ ಬರಿತೇವೆ ಸ್ನೇಹಿತರೆ ಯಾವ ರೀತಿ ಬರೀತೇವೆ ಅಂದ್ರೆ ಅಂದ್ರೆ ಅಂದ್ರ ಇಲ್ಲಿ ನೋಡಿ ಜೇಲಂ ನದಿಗೆ ನಾವು ಈ ರೀತಿನೂ ಕೂಡ ಜೇಲಂ ಝೇಲಾಂ ಅತ್ನೂ ಕೂಡ ನಾವು ಕರಿಬಹುದು ಈ ಒಟ್ಟಾರೆ ಜೇಲಂ ನದಿಯು ಜಮ್ಮು ಅಂಡ್ ಕಾಶ್ಮೀರದ ಸೇಸ್ನಾಗ್ ಎಂಬ ಪ್ರದೇಶದಲ್ಲಿ ಹುಟ್ಟಿ ನಂತರ ಈ ನದಿಯು ಜಮ್ಮು ಅಂಡ್ ಕಾಶ್ಮೀರ್ ಮುಖಾಂತರ ಹರಿದು ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನದ ಹತ್ತಿರ ಯಾವ ನದಿಗೆ ಕೂಡುತ್ತದೆ ಇದು ಇಲ್ಲಿ ಚೇನಾಬ್ ನದಿ ಇದು ಏನು ನದಿ ಇದೆಯಲ್ಲ ಇಲ್ಲಿ ಬಂದು ಕೂಡ್ತಾ ಇದೆ ಅಲ್ಲ ಯಾವ ನದಿಗೆ ಕೂಡ್ತಾ ಇದೆ ಇದು ಚೇನಾಬ್ ಹೌದಾ ಚೇನಾಬ್ ನದಿಗೆ ಬಂದು ಕೂಡ್ತಾ ಇದೆ ಸ್ನೇಹಿತರೆ ಈಗ ಹಾಗಾದ್ರೆ ಈ ಜೇಲಂ ನದಿಯ ಏನ್ ವಿಶೇಷತೆ ಇದೆ ಅಂದ್ರಂದ್ರ ಅಬ್ಸರ್ವ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಜಮ್ಮು ಅಂಡ್ ಕಾಶ್ಮೀರ್ ಇದೆ ಈ ಕಡೆಗೆ ಈ ಕಡೆಗೆ ಪಾಕಿಸ್ತಾನ ಇದೆ ಹಾಗಾದ್ರೆ ಈ ನದಿ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಈ ಕಡೆಗೆ ಭಾರತ ದೇಶ ಇದೆ ಜಮ್ಮು ಅಂಡ್ ಕಾಶ್ಮೀರ್ ಇದೆ ಜೆ ಕೆ ಇದೆ ಜಮ್ಮು ಅಂಡ್ ಕಾಶ್ಮೀರ್ ಈ ಕಡೆಗೆ ನಮಗೆ ಪಾಕ್ ಇದೆ ಹೌದಾ ಈಗ ಈ ಜೇಲಂ ನದಿಯು ಏನ್ ಮಾಡ್ತಾ ಇದೆ ಅಂದ್ರೆ ಅಂದ್ರ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಪಾಕಿಸ್ತಾನದ ನಡುವೆ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಕಿಲೋಮೀಟರ್ ಗಡಿ ನಿರ್ಮಿಸುತ್ತೆ ಹೌದಾ ಇಟ್ ಕ್ರಿಯೇಟ್ ಬಾರ್ಡರ್ ಇನ್ ಬಿಟ್ವೀನ್ ಆಫ್ ದಿ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಪಾಕಿಸ್ತಾನ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಕಿಲೋಮೀಟರ್ ಈಗ ನಮ್ಮ ಕ್ವಶನ್ಸ್ ಕೇಳ್ತಾರೆ ಯಾವ ನದಿಯು ಭಾರತದ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನು ನಿರ್ಮಿಸುತ್ತದೆ ಅಥವಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ನದಿಯು ಗಡಿಯನ್ನು ನಿರ್ಮಿಸುತ್ತದೆ ಅಂತ ಕೇಳಿದಾಗ ನಾವು ಯಾವ ನದಿ ಅಂತ ಹೇಳಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ ಇದು ಸೊ ಚೇನಾ ಈಗ ನೋಡ್ರಿ ಚೇನಾಬ್ ನದಿ ಅಲ್ಲ ಯಾವ ನದಿ ಜೈಲಂ ನದಿ ಅಂತ ಹೇಳಬೇಕಾಗತ್ತೆ ಹೌದಾ ಸೊ ಯು ಶುಡ್ ರಿಮೆಂಬರ್ ಯಾವ ನದಿ ಜೇಲಾಮ್ ನದಿ ಅಂತ ಹೇಳಬೇಕಾಗತ್ತೆ ಹಾಗಾದರೆ ಈ ಜೇಲಾಮ್ ನದಿ ಎರಡು ದೇಶಗಳ ನಡುವೆ ಗಡಿಯನ್ನು ನಿರ್ಮಿಸುವಂಥ ನದಿ ನೆಕ್ಸ್ಟ್ ಈ ನದಿಯ ಒಂದು ಪ್ರಮುಖ ಉಪನದಿ ಇದೆ ಸ್ನೇಹಿತರೆ ಯಾವುದಂದರೆ ಕಿಸನ್ ಗಂಗಾ ಯಾವುದು ಕಿಸನ್ ಕಿಸನ್ ಗಂಗಾ ಇದನ್ನು ನೀವು ನೆನಪಿಟ್ಕೊಳ್ಳಿ ಕಿಸನ್ ಗಂಗಾ ಅಂತ ಕರಿತೇವೆ ಹೌದಾ ಕಿಸನ್ ಗಂಗಾ ನೆಕ್ಸ್ಟು ಈ ನದಿಯ ಆದ ನಂತರ ನಾವು ನೆಕ್ಸ್ಟ್ ಇದರ ಉಪ ನದಿ ನಾವು ಇನ್ನೊಂದು ಕಂಡು ಬರುತ್ತೆ ಸ್ನೇಹಿತರೆ ಆ ಉಪನದಿಯನ್ನು ನದಿಯನ್ನು ನೋಡೋಣ ಒಂದು ಜೇಲಮೈತ ನೆಕ್ಸ್ಟ್ ನಮಗೆ ಇದರ ನದಿ ನಾವು ನೋಡಿದಾಗ ಈ ಕಡೆ ನೋಡಿ ನೆಕ್ಸ್ಟ್ ಇನ್ನ ಒಂದು ನದಿ ಈ ರೀತಿ ಬರ್ತಾ ಇದೆ ನಮಗೆ ಯಾವ ನದಿ ಇದೆ ಅಂತ ಹೇಳ್ತೇವೆ ಅಂದ್ರೆ ಅಂದ್ರೆ ಇದಕ್ಕೆ ನಾವು ಸಿ ಆರ್ ಮೈ ಡಿಯರ್ ಫ್ರೆಂಡ್ಸ್ ಈ ರೀತಿ ಬತ್ತು ಈ ನದಿ ಇಲ್ಲಿವರೆಗೆ ಬತ್ತು ಹೌದಾ ಸೊ ಈ ನದಿಗೆ ನಾವು ಈ ರೀತಿಯ ನದಿ ಬರ್ತಾ ಇದೆ ಅಲ್ಲ ಸ್ನೇಹಿತರೆ ಇದಕ್ಕೆ ನಾವು ಚೇನಾಬ್ ಕರಿತೇವೆ ಈ ನದಿಗೆ ಏನಂತ ಕರಿತೇವೆ ನಾವು ಚೇನಾಬ್ ಪ್ಲೀಸ್ ರಿಮೆಂಬರ್ ಚೇನಾಬ್ ನದಿ ಅಂತ ಕರಿತೇವೆ ಹೌದಾ ಯಾವ ನದಿ ಇದು ಚೇನಾಬ್ ಹಾಗಾದ್ರೆ ಈ ಚೇನಾಬ್ ನದಿ ಏನಿದೆ ಅಲ್ಲ ಇದು ನಮಗೆ ಈ ಚೇನಾಬ್ ನದಿ ಬರುತ್ತೆ ಸ್ನೇಹಿತರೆ ಈ ಚೇನಾಬ್ ನದಿ ಏನಿದೆ ಅಲ್ಲ ನಮಗೆ ಜಸ್ಕರ್ ಶ್ರೇಣಿಯಲ್ಲಿ ಹುಟ್ಟಿ ಬರುತ್ತೆ ಯಾವ ಶ್ರೇಣಿಯಲ್ಲಿ ಇಲ್ಲಿ ನಮಗೆ ಒಂದು ಶ್ರೇಣಿ ಕಂಡು ಬರುತ್ತೆ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಒಂದು ಜಸ್ಕರ್ ಯಾವ ಶ್ರೇಣಿ ಜಸ್ಕರ್ ಪ್ಲೀಸ್ ರಿಮೆಂಬರ್ ಇದು ಝಸ್ಕರ್ ಶ್ರೇಣಿಯಲ್ಲಿ ಝಸ್ಕರ್ ಶ್ರೇಣಿಯಿಂದ ಹುಟ್ಟಿ ಬರುತ್ತೆ ಹೌದಾ ಈಗ ಈ ಜಸ್ಕರ್ ಶ್ರೇಣಿ ಏನಿದೆ ಅಲ್ಲ ಈ ಭಾಗದಲ್ಲಿ ಇಲ್ಲಿದಿಂದ ಜಸ್ಕರ್ ಶ್ರೇಣಿ ನಮಗೆ ಎದರ ಹತ್ತಿರ ಹಿಮಾಚಲ ಪ್ರದೇಶದ ಹತ್ತಿರ ಹಿಮಾಚಲ ಪ್ರದೇಶದ ಹತ್ತಿರ ಜಸ್ಕರ್ ಶ್ರೇಣಿಯಿಂದ ಈ ನದಿ ಈ ನದಿ ಅಂದ್ರೆ ಅಂದ್ರೆ ಚೇನಾಬ್ ನದಿ ಹುಟ್ಟಿ ಬಂದು ಹಿಮಾಚಲ ಪ್ರದೇಶದ ಜಸ್ಕರ್ ಶ್ರೇಣಿಯಿಂದ ಈ ನದಿ ಹುಟ್ಟಿ ಬಂದು ಈ ಕಡೆಗೆ ಪಂಜಾಬ್ ಇದರ ಮುಖಾಂತರ ಹರಿದು ನಂತರ ಈ ನದಿ ಎಲ್ಲಿ ಬರುತ್ತೆ ಈ ರೀತಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ಎಲ್ಲಿಗೆ ಬರ್ತಾ ಇದೆ ಅಂದ್ರ ಪಾಕಿಸ್ತಾನಕ್ಕೆ ಬರ್ತಾ ಇದೆ ಪಾಕಿಸ್ತಾನದ ಹತ್ತಿರ ಈ ರೀತಿ ಬಂದು ನೆಕ್ಸ್ಟು ಈ ರೀತಿ ಈ ರೀತಿ ಹೋಗತ್ತೆ ಈ ರೀತಿ ಹೋಗ್ತಾ ಇದೆ ನೋಡ್ರಿ ಯಾವ ನದಿ ಇದು ಸೊ ಪ್ಲೀಸ್ ರಿಮೆಂಬರ್ ಚೀನಾಬ್ ನದಿ ಈ ರೀತಿ ಬಂದು ನೆಕ್ಸ್ಟು ಈ ನದಿ ಏನು ಮಾಡತ್ತೆ ಅಂದ್ರಂದ್ರೆ ನೆಕ್ಸ್ಟು ಈ ರೀತಿ ಇಲ್ಲಿ ಹೋಗುವಾಗ ಸೊ ಸಿಂಧು ನದಿಗೆ ಬಂದು ಕೂಡ್ತಾ ಇದೆ ಯಾವ ನದಿಗೆ ಸಿಂಧು ನದಿಗೆ ಹಾಗಾದ್ರೆ ಈ ನದಿ ಸಿಂಧು ನದಿಗೆ ಬಂದು ಕೂಡುವಾಗ ಇಲ್ಲಿ ಎಲ್ಲಿ ಬಂದು ಕೂಡತ್ತೆ ಅಂದ್ರಂದ್ರೆ ಇಲ್ಲಿ ಒಂದು ಮಿಥಾನ್ ಕೋಟ್ ಇದೆ ಯಾವ ಕೋಟ್ ಇದೆ ಮಿಥಾನ್ ಕೋಟ್ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಮಿಥಾನ್ ಮಿಥಾನ್ ಕೋಟ್ ಕೋಟ ಮಿಥಾನ್ ಕೋಟ್ ಕ್ವಶನ್ ಕೇಳ್ತಾರೆ ಏನಂತ ಕೇಳ್ತಾರೆ ಅಂದ್ರ ಸಿಂಧೂ ನದಿಯ ಉಪನದಿಗಳು ಪಾಕಿಸ್ತಾನದಲ್ಲಿ ಯಾವ ಪ್ರದೇಶದಲ್ಲಿ ಬಂದು ಕೂಡುತ್ತವೆ ಹಾಗಾದರೆ ಎಲ್ಲ ನದಿಯ ನೀರು ಇದ್ರೊಳಗೆ ಬರುತ್ತೆ ಎದ್ದ ಒಳಗೆ ಅಂದ್ರೆ ಅಂದರೆ ಈ ಚೇನಾಬ್ ನದಿಯ ಒಳಗೆ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಚೇನಾಬ್ ನದಿ ಏನಿದೆ ಅಲ್ಲ ಪಾಕಿಸ್ತಾನದ ಮಿತಾನ್ಕೋಟದ ಹತ್ತಿರ ಯಾವ ನದಿಗೆ ಕೂಡುತ್ತದೆ ಅಂದರೆ ಸಿಂಧು ನದಿಗೆ ಬಂದು ಕೂಡತ್ತೆ ಯಾವ ನದಿಗೆ ಕೂಡತ್ತೆ ಸಿಂಧು ನದಿಗೆ ಬಂದು ಕೂಡತ್ತೆ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ ಈಗ ಈ ಚೇನಾಬ್ ನದಿ ಎಲ್ಲಿ ಹುಟ್ಟು ನಮಗೆ ಈಗ ನೋಡಿ ಇಲ್ಲಿ ಯಾವ ಶ್ರೇಣಿಗಳು ಇವು ಜಸ್ಕರ್ ಜಸ್ಕರ್ ಶ್ರೇಣಿ ಯಾವ ಶ್ರೇಣಿ ಜಸ್ಕರ್ ಹಿಮಾಚಲ ಪ್ರದೇಶದ ಹತ್ತಿರ ಜಸ್ಕರ್ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಹಿಮಾಚಲ ಪ್ರದೇಶ್ ಮತ್ತು ಜಮ್ಮು ನೋಡ್ರಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಕಡೆಗೆ ಇದು ಅಷ್ಟು ಹೋಗಂಗಿಲ್ಲ ನೆಕ್ಸ್ಟ್ ಪಂಜಾಬ್ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಇದು ಪಾಕಿಸ್ತಾನ್ ಕಡೆಗೆ ಬಂದ್ಬಿಡುತ್ತೆ ಸ್ನೇಹಿತರೆ ಎಲ್ಲಿಗೆ ಬರುತ್ತೆ ಪಾಕಿಸ್ತಾನ್ ಕಡೆಗೆ ಬಂದ್ಬಿಡುತ್ತೆ ಪಾಕಿಸ್ತಾನದಲ್ಲಿ ಬಂದು ನೆಕ್ಸ್ಟ್ ಈ ನದಿ ಏನು ಮಾಡತ್ತೆ ಅಂದ್ರೆ ಅಂದ್ರೆ ಮಿತಾನ್ ಕೋಟದ ಹತ್ತಿರ ಯಾವ ನದಿಯನ್ನು ಕೂಡುತ್ತದೆ ಸಿಂಧು ನದಿಯನ್ನು ಕೂಡುತ್ತದೆ ಇದನ್ನು ನೀವು ನೆನ್ಪಿಟ್ಕೋಬೇಕಾಗಿದೆ ನೆಕ್ಸ್ಟ್ ಈ ನದಿಯ ಆದ ನಂತರ ನಮಗೆ ಕೆಳಗಡೆಗೆ ಇದೆ ನೋಡಿ ಇಲ್ಲಿ ನಮಗೆ ಸೊ ಈ ಭಾಗದಲ್ಲಿ ಒಂದು ರಾವಿ ನದಿ ಬರ್ತಾ ಇದೆ ಯಾ ನದಿ ಬರ್ತಾ ಇದೆ ರಾವಿ ಹೌದಾ ಈಗ ಈ ರಾವಿ ನದಿನೂ ಕೂಡ ಸ್ನೇಹಿತರೆ ಏನಾಗತ್ತೆ ಅಂದ್ರೆ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಈಗ ನೋಡಿ ರಾವಿ ನದಿಯು ಇಲ್ಲಿದೆ ನೋಡಿ ರಾವಿ ನದಿಯು ಹಿಮಾಚಲ ಪ್ರದೇಶದ ಕೂಲು ಕಣಿವೆ ಹತ್ತಿರ ಹುಟ್ಟಿ ಅಥವಾ ಕೂಲು ಬೆಟ್ಟಗಳು ತಣ್ಣರಿ ಕೂಲು ಯಾವುದು ಕೂಲು 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 ಬೆಟ್ಟಗಳು ಅಥವಾ ಕೂಲು ಕಣಿವೆ ಹತ್ತಿರ ಹುಟ್ಟಿ ರಾವಿ ನದಿಯು ರಾವಿ ನದಿ ಯಾವ ನದಿ ಇದು ರಾವಿ ಸ್ನೇಹಿತರೆ ನೆಕ್ಸ್ಟ್ ನದಿ ಇರುವುದು ನಮಗೆ ರಾವಿ ಹೌದಾ ಈಗ ಈ ರಾವಿ ನದಿ ನಾವು ನೋಡಿದಾಗ ಹಿಮಾಚಲ ಪ್ರದೇಶದ ಕೂಲು ಬೆಟ್ಟಗಳಲ್ಲಿ ಹುಟ್ಟಿ ನಂತರ ಈ ನದಿಯು ಈ ರೀತಿ ಬರುತ್ತೆ ಹಿಮಾಚಲ ಪ್ರದೇಶದ ಮುಖಾಂತರ ಅದು ನೆಕ್ಸ್ಟು ಪಂಜಾಬ್ ನಂತರ ಪಾಕಿಸ್ತಾನಕ್ಕೆ ಬರುತ್ತೆ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಬಂದು ಯಾವ ನದಿಯನ್ನು ಕೂಡ್ತಾ ಇದೆ ಇಲ್ಲಿ ಸೊ ಅಗೇನ್ ಈ ನದಿ ಯಾವ ನದಿಗೆ ಕೂಡ್ತು ಚೇನಾಬ್ ನದಿಗೆ ಕೂಡ್ತು ಹೌದಾ ಯಾವ ನದಿಗೆ ಕೊಡ್ತು ಚೇನಾಬ್ ನದಿಗೆ ಕೊಡ್ತು ಯಾವ ನದಿ ಇದು ಸೊ ಸಿ ಆರ್ ರಾವಿ ನದಿ ರಾವಿ ನದಿ ಹೌದಾ ನೆಕ್ಸ್ಟ್ ನಮಗೆ ಈ ರಾವಿ ನದಿ ಆದ ನಂತರ ಸ್ನೇಹಿತರೆ ನೆಕ್ಸ್ಟ್ ಯಾವ ನದಿ ಇದೆ ಅಂದ್ರೆ ಬಿಯಾಸ್ ನದಿ ಇದೆ ಹೌದಾ ಈಗ ಈ ಬಿಯಾಸ್ ನದಿಯನ್ನು ನಾವು ನೋಡಿದಾಗ ಯಾವ ನದಿ ಬಿಯಾಸ್ ಸೊ ಈಗ ನೋಡಿ ಈ ಬಿಯಾಸ್ ನದಿಯನ್ನು ನಾವು ನೋಡಿದಾಗ ಸ್ನೇಹಿತರೆ ಬಿಯಾಸ್ ನದಿಯು ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ ಯಾವುದು ರೋಟಾಂಗ್ ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ ನಂತರ ಪಂಜಾಬ್ ಮುಖಾಂತರ ಹರಿದು ನೆಕ್ಸ್ಟ್ ಈ ನದಿ ಬಂದು ಪಂಜಾಬ್ ಯಾವ ನದಿಯನ್ನು ಕೂಡ್ತಾ ಇದೆ ಅಂದ್ರೆ ಅಂದ್ರೆ ಇಲ್ಲಿದಿಂದ ಒಂದು ನದಿ ಬರುತ್ತೆ ಯಾವ್ದಿದೆ ಸತ್ಲಜ್ ಹೌದಾ ಸೊ ಬಿಯಾಸ್ ನದಿ ನೋಡಿ ಸ್ನೇಹಿತರೆ ಬಿಯಾಸ್ ನದಿಯು ಹಿಮಾಚಲ ಪ್ರದೇಶದ ಯಾವ ಪ್ರದೇಶದ ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ ನಂತರ ಹಿಮಾಚಲ ಪ್ರದೇಶ್ ಮತ್ತು ಪಂಜಾಬ್ ಮುಖಾಂತರ ಹರಿದು ಪಂಜಾಬ್ದಲ್ಲಿ ಯಾವ ನದಿಯನ್ನು ಕೂಡುತ್ತದೆ ಸತ್ಲಜ್ ನದಿಯನ್ನು ಕೂಡುತ್ತದೆ ಯಾವ ನದಿಯನ್ನು ಕೂಡುತ್ತದೆ ಸತ್ಲಜ್ ನದಿಯನ್ನು ಕೂಡುತ್ತದೆ ಪ್ಲೀಸ್ ರಿಮೆಂಬರ್ ಹೌದಾ ಸತ್ಲಜ್ ನದಿಯನ್ನು ಕೂಡುತ್ತದೆ ನೆಕ್ಸ್ಟು ಇದು ಆದ ನಂತರ ನೆಕ್ಸ್ಟ್ ನದಿ ಬರುತ್ತೆ ಸ್ನೇಹಿತರೆ ಬಹಳಷ್ಟು ಇಂಪಾರ್ಟೆಂಟ್ ನದಿನೂ ಕೂಡ ಆಗತ್ತೆ ಅದು ನಮಗೆ ಈ ನೆಕ್ಸ್ಟ್ ನದಿ ನಾವು ನೋಡಿದಾಗ ಇಲ್ಲಿ ನೋಡಿ ನೆಕ್ಸ್ಟ್ ನದಿ ನಾವು ನೋಡೋಣ ಯಾವ ನದಿ ಇದೆ ನಮಗೆ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಇದೆ ಅಂದ್ರೆ ಅಂದ್ರೆ ಸತ್ಲಜ್ ನದಿ ಇದೆ ಸ್ನೇಹಿತರೆ ಯಾವುದು ಸತ್ಲಜ್ ಈಗ ನೋಡಿ ಸತ್ಲಜ್ ನದಿ ಎಲ್ಲಿಂದ ಬರ್ತಾ ಇದೆ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ ಸತ್ಲಜ್ ನದಿ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ನಾವು ಮಾಡಿದಾಗ ಈ ರೀತಿ ಸತ್ಲಜ್ ನದಿ ಬರ್ತಾ ಇದೆ ಈ ಸತ್ಲಾಜ್ ನದಿಯ ನೀರಿನ ಒಳಗೆ ಈ ಬಿಯಾಸ್ ಈಗ ನೋಡ್ರಿ ಬಿಯಾಸ್ ನದಿಯ ಏನು ಕೂಡಿರುತ್ತೆ ಅಂದ್ರೆ ನೀರು ಕೂಡಿರುತ್ತೆ ಆಮೇಲೆ ನೆಕ್ಸ್ಟು ಈ ಸತ್ಲಾಜ್ ನದಿಯು ಈ ರೀತಿ ಬಂದು ನೆಕ್ಸ್ಟು ಈ ಸತ್ಲಾಜ್ ನದಿಯು ಕೂಡ ಯಾವ ನದಿಗೆ ಕೂಡುತ್ತಂದ್ರಂದ್ರೆ ವಿ ಕ್ಯಾನ್ ಸೇ ದ್ಯಾಟ್ ಹಿಯರ್ ಸೊ ಚೀನಾಬ್ ನದಿ ಚೀನಾಬ್ ನದಿಯ ನೀರು ಮತ್ತು ಸತ್ಲಾಜ್ ನದಿಯ ನೀರು ಕೂಡಿ ಪಾಕಿಸ್ತಾನ್ ಕಡೆಗೆ ಹೋಗತ್ತೆ ಪಾಕಿಸ್ತಾನದಲ್ಲಿನೂ ಕೂಡ ಈ ಮಿತಾನ್ ಕೂಟದ ಹತ್ತಿರ ಕೂಡತ್ತೆ ಹಾಗಾದ್ರೆ ಈಗ ನಾವು ನೋಡಿದಾಗ ಈಗ ನೋಡಿ ನೀವು ಇದನ್ನು ನಾವು ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗಿದೆ ಸ್ನೇಹಿತರೆ ಇದನ್ನು ಒಂದು ಸ್ವಲ್ಪ ನೀವು ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿಕೊಂಡ್ರೆ ಇದು ಕ್ಲಿಯರ್ ಕಟ್ ನಿಮಗೆ ಇನ್ಫಾರ್ಮೇಶನ್ ಸಿಗತ್ತೆ ಈಗ ನೋಡಿ ನಮ್ಮ ಭಾರತ ದೇಶದ ಇದು ನಮ್ಮ ಭಾರತ ದೇಶದ ಗಡಿ ಇದೆ ಇಲ್ಲಿದಿಂದ ನಮ್ಮ ಭಾರತ ದೇಶದ ಗಡಿ ಮುಕ್ತಾಯವಾಯಿತು ಸ್ನೇಹಿತರೆ ಈ ರೀತಿ ಇವೆಲ್ಲ ಇದು ನಮ್ಮ ಭಾರತ ದೇಶದ ಗಡಿ ಇದೆ ತಿಳ್ಕೊಳ್ಳಿ ಇದು ನಮ್ಮ ಈ ಲೈನ್ ಏನು ಹೊಡೆದಿಲ್ಲ ಇದು ಇದು ನಮ್ಮ ಭಾರತ ದೇಶದ ಗಡಿ ಹೌದಾ ಈಗ ಎಲ್ಲ ನದಿಗಳು ಕೂಡ ಇದರ ಉಪನದಿಗಳು ಸಿಂಧು ನದಿಯ ಉಪನದಿಗಳು ಪಾಕ್ ಕಡೆಗೆ ಹೋಗ್ತಾ ಇದ್ದಾವೆ ಹೌದಾ ಈಗ ನೀವು ಇವೆಲ್ಲ ನದಿಗಳನ್ನು ನೋಡಿದಾಗ ಈಗ ನಮಗೆ ಈ ಯಾವ್ದು ನದಿ ಆಗಿದೆ ಇಲ್ಲಿ ಸಿಹರ್ ಈ ಸತ್ಲಜ್ ನದಿ ಯಾವುದು ಸತ್ಲಜ್ ಹಾಗಾದ್ರೆ ಈ ಸತ್ಲಜ್ ನದಿಯು ಸ್ನೇಹಿತರೆ ಇದು ಟಿಬೇಟಿನ ಹತ್ತಿರ ರಾಕಸ್ ಪರ್ವತದಲ್ಲಿ ಹುಟ್ಟಿ ರಿಮೆಂಬರ್ ಟಿಬೇಟಿನ ಹತ್ತಿರ ಯಾವ ಪರ್ವತ ರಾಕಸ್ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ರಾಕಸ್ ಪರ್ವತದಲ್ಲಿ ಹುಟ್ಟಿ ಸತ್ಲಜ್ ನದಿಯು ಟಿಬೇಟಿನ ಹತ್ತಿರ ಈ ರಾಕಸ್ ಪರ್ವತದಲ್ಲಿ ಹುಟ್ಟಿ ರಾಕಸ್ ಪರ್ವತದಲ್ಲಿ ಹುಟ್ಟಿ ನಂತರ ಈ ನದಿಯು ಹಿಮಾಚಲ ಪ್ರದೇಶ ಹಾಗೂ ಪಂಜಾಬ್ ಮುಖಾಂತರ ಹರಿದು ನಂತರ ಈ ನದಿಯು ನಂತರ ಈ ನದಿಯು ಪಾಕಿಸ್ತಾನಕ್ಕೆ ಹೋಗಿ ಎಲ್ಲಿ ಹೋಗುತ್ತೆ ಇದು ನದಿ ಪಾಕಿಸ್ತಾನಕ್ಕೆ ಹೋಗಿ ನೆಕ್ಸ್ಟ್ ಈ ನದಿಯು ಯಾವ ನದಿಯನ್ನು ಕೂಡುತ್ತದೆ ಚೇನಾಬ್ ನದಿಗೆ ಕೂಡುತ್ತದೆ ಹಾಗಾದ್ರೆ ಸ್ನೇಹಿತರೆ ಈಗ ಸಿಂಧು ನದಿಯ ಐದು ನದಿಗಳ ಉಪನದಿಗಳಲ್ಲಿ ಯಾವ್ಯಾವ ಐದು ನದಿಗಳು ಇದರ ಉಪ ನದಿಗಳು ಅಂದ್ರೆ ಅಂದ್ರೆ ಇಲ್ಲಿ ನೋಡಿ ಝೇಲಾಂ ಇದೆ ಝೇಲಾಂ ಹೌದಾ ಸೆಕೆಂಡ್ ಒನ್ ನಮಗೆ ಚೇನಾಬ್ ಇದೆ ಈ ಚೇನಾಬ್ ನದಿ ಆಮೇಲೆ ಥರ್ಡ್ ಒನ್ ನಮಗೆ ರಾವಿ ನದಿ ಇದೆ ಹೌದಾ ಆಮೇಲೆ ನಮಗೆ ಇದು ಬಿಯಾಸ್ ನದಿ ಯಾವ ನದಿ ಇಲ್ಲಿರುವಂತ ಬಿಯಾಸ್ ನದಿ ಇದನ್ನ ನೆನ್ಪಿಟ್ಕೊಳ್ಳಿ ಬಿಯಾಸ್ ಹೌದಾ ಬಿಯಾಸ್ ನದಿ ಇದೆ ಬಿಯಾಸ್ ಜೇಲಾಮ್ ನದಿ ಚೇನಾಬ್ ರಾವಿ ಬಿಯಾಸ್ ಎಷ್ಟದು ನಾಲ್ಕು ಅದು ಹಾಗಾದ್ರೆ ಈ ಜೇಲಾಮ್ ಚೇನಾಬ್ ರಾವಿ ಬಿಯಾಸ್ ಈ ನಾಲ್ಕು ನದಿಗಳು ಸಿಂಧು ನದಿಯ ನಾಲ್ಕು ಉಪ ನದಿಗಳು ಭಾರತ ದೇಶದಲ್ಲಿ ಜನ್ಮ ತಾಳ್ತಾ ಇದ್ದಾವೆ ಸ್ನೇಹಿತರೆ ಯಾವ್ದಾವುದು ಸಿಆರ್ ಈ ಜೇಲಾರ್ ನದಿ ಚೇನಾಬ್ ನದಿ ರಾವಿ ಮತ್ತು ಬಿಯಾಸ್ ಈ ನಾಲ್ಕು ನದಿಗಳು ಭಾರತ ದೇಶದಲ್ಲಿ ಜನ್ಮ ತಾಳ್ತಾ ಇದ್ದಾವೆ ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟತಾ ಇದ್ದಾವೆ ಹಾಗಾದ್ರೆ ಇದರ ಐದು ನದಿಯು ಇನ್ನ ಒಂದು ಯಾವ್ದಿದೆ ಸತ್ಲಜ್ ಈಗ ಐದು ನದಿ ಉಪನದಿಗಳಲ್ಲಿ ಸತ್ಲಜ್ ನದಿ ಮಾತ್ರ ಭಾರತ ದೇಶವನ್ನು ಬಿಟ್ಟು ಈ ರಾಕಸ್ ಪರ್ವತ ಶ್ರೇಣಿ ಟಿಬೇಟದ ಹತ್ತಿರ ಜನ್ಮ ತಾಳ್ತಾ ಇದೆ ನಿಮ್ಮ ಕ್ವಶನ್ಸ್ ಇದೇ ರೀತಿ ಕೇಳಿದವರು ಸಿಂಧು ನದಿಯ ಐದು ನದಿ ಸಿಂಧು ನದಿಯ ಐದು ನದಿಗಳ ಉಪನದ ನದಿಗಳಲ್ಲಿ ಐದು ನದಿ ಉಪನದಿಗಳಲ್ಲಿ ಯಾವ ನದಿಯು ಭಾರತ ದೇಶವನ್ನು ಬಿಟ್ಟು ಹೊರಗಡೆಗೆ ಜನ್ಮ ತಾಳುತ್ತದೆ ಅಂತ ಕೇಳಿದಾಗ ಯಾವ ನದಿ ತಾಳುತ್ತದೆ ಸ್ನೇಹಿತರೆ ಅಂದ್ರೆ ಸತ್ಲಜ್ ನದಿ ಅಂತ ನಾವು ಹೇಳಬೇಕಾಗತ್ತೆ ಯಾವ ನದಿ ಸತ್ಲಜ್ ನದಿ ಈ ಸತ್ಲಜ್ ನದಿಯು ರಾಕಸ್ ಪರ್ವತದ ಹತ್ತಿರ ಹುಟ್ಟಿ ನಂತರ ಟಿಬೇಟಿನ ರಾಕಸ್ ಪರ್ವತದ ಹತ್ತಿರ ಹುಟ್ಟಿ ಯಾಕಂದ್ರೆ ಅಂದರೆ ಇಲ್ಲಿದಿಂದ ನಮ್ಮ ಭಾರತ ದೇಶದ ಗಡಿ ಮುಕ್ತಾಯವಾಯಿತು ಸ್ನೇಹಿತರೆ ಈಗ ನೋಡಿ ಈ ಕಡೆಗೇನು ನಮ್ಮ ಭಾರತ ದೇಶದ ನಾವು ಗಡಿ ನೋಡಿದಾಗ ಇದು ನಮ್ಮ ಭಾರತ ದೇಶದ ಗಡಿ ಇದೆ ಹಾಗಾಗಿ ಇಷ್ಟು ನಮ್ಮ ಭಾರತದ ದೇಶದ ಗಡಿ ಇದ್ದಾಗ ನಮ್ಮ ಭಾರತ ದೇಶ ಬಿಟ್ಟು ಹೊರಗಡೆಗೆ ಜನ್ಮ ತಾಳ್ತಾ ಇದೆ ಯಾವುದಂದ್ರಂದರೆ ಸತ್ಲಜ್ ನದಿ ಟಿಬೇಟಿನ ರಾಕಸ್ ಪರ್ವತಗಳಲ್ಲಿ ಜನ್ಮ ತಾಳ್ತಾ ಇದೆ ಸ್ನೇಹಿತರೆ ನಂತರ ಈ ನದಿ ಹಿಮಾಚಲ ಪ್ರದೇಶ್ ಜಮ್ಮು ಅಂಡ್ ಜೋನ್ ರೀ ಹಿಮಾಚಲ ಪ್ರದೇಶ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಈ ನದಿ ಹೋಗಂಗಿಲ್ಲ ಎಲ್ಲಿಗೆ ಬರುತ್ತೆ ಪಂಜಾಬ್ ನಂತರ ಪಂಜಾಬ್ ದಿಂದ ಈ ನದಿ ಎಲ್ಲಿ ಹೋಗತ್ತೆ ಅಂದ್ರಂದ್ರ ನಮ್ ಈ ಪಾಕಿಸ್ತಾನಕ್ಕೆ ಬರುತ್ತೆ ಪಾಕಿಸ್ತಾನದಲ್ಲಿ ಯಾವ ನದಿ ಕೂಡತ್ತೆ ಅಂದ್ರಂದ್ರೆ ಇಲ್ಲಿ ಚೇನಾಬ್ ನದಿಗೆ ಕೂಡಿ ನಂತರ ಚೇನಾಬ್ ಮತ್ತು ಸತ್ಲಜ್ ಇವೆರಡೂ ಕೂಡಿ ಈ ಮಿತಾನ್ ಕೋಟದ ಹತ್ತಿರ ಮಿತಾನ್ ಕೋಟದ ಹತ್ತಿರ ಎದಕ್ಕೆ ಕೂಡತ್ತೆ ಅಂದ್ರೆ ಸಿಂಧು ನದಿಗೆ ಕೂಡತ್ತೆ ಹಾಗಾದ್ರೆ ಈ ಸತ್ಲಜ್ ನದಿ ಮಾತ್ರ ಭಾರತ ದೇಶ ಬಿಟ್ಟು ಹೊರಗಡೆಗೆ ಜನ್ಮ ತಾಳುವಂಥ ನದಿ ಸ್ನೇಹಿತರೆ ಇದು ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ ಈಗ ಇಲ್ಲಿ ನಮಗೆ ಈ ಸತ್ಲಜ್ ನದಿಯ ಮೇಲೆ ಏನು ವಿಶೇಷತೆ ಇದೆ ಅಂದ್ರೆ ಸ್ನೇಹಿತರೆ ಈ ಸತ್ಲಾಜ್ ನದಿಯ ಮೇಲೆ ನಮಗೆ ಬಾಕ್ರಾ ನಂಗಲ್ ಇಲ್ಲಿ ಇದೆ ನೋಡ್ರಿ ಬಾಕ್ರಾ ನಂಗಲ್ ಅಣೆಕಟ್ಟು ಇಲ್ಲಿ ಏನು ಡ್ಯಾಶ್ ಡ್ಯಾಶ್ ಏನು ನೋಡಿದೆಯಲ್ಲ ಇಲ್ಲಿ ನಮಗೆ ಇದರ ಮೇಲೆ ಬಾಕ್ರಾ ನಂಗಲ್ ಯಾ ನಂಗಲ ಬಾಕ್ರಾ ಸೊ ವೀ ವಾಂಟ್ ಟು ಕಾಲ್ ದಟ್ ಇದರ ಮೇಲೆ ನಮಗೆ ಏನಿದೆ ಅಂದ್ರೆ ಅಂದ್ರೆ ಬಾಕ್ರಾ ನಂಗಲ್ ಆಣೆಕಟ್ಟು ಇದೆ ಯಾವ ಆಣೆಕಟ್ಟು ಇದೆ ಬಾಕ್ರಾ ನಂಗಲ್ ಆಣೆಕಟ್ಟು ಇದೆ ಅಂತ ಹೇಳ್ತೇವೆ ಸ್ನೇಹಿತರೆ ಬಾಕ್ರಾ ಹೌದಾ ಈ ಬಾಕ್ರಾ ನಂಗಲ್ ನಂಗಲ್ ಆಣೆಕಟ್ಟು ಯಾವ ಆಣೆಕಟ್ಟು ಬಾಕ್ರಾ ನಂಗಲ್ ಆಣೆಕಟ್ಟು ಯಾವ ನದಿಯ ಮೇಲೆ ಇದೆ ಸತ್ಲಜ್ ನದಿಯ ಮೇಲೆ ಬಾಕ್ರಾ ನಂಗಲ್ ಆಣೆಕಟ್ಟು ಹಾಗಾದರೆ ಈ ಬಾಕ್ರಾ ನಂಗಲ್ ಆಣೆಕಟ್ಟು ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಸ್ನೇಹಿತರೆ ಇದು ಹಿಮಾಚಲ ಪ್ರದೇಶದಲ್ಲಿ ಇದೆ ಎಲ್ಲಿದೆ ಇದು ಹಿಮಾಚಲ ಪ್ರದೇಶದಲ್ಲಿ ನಮಗೆ ಏನು ಕಂಡುಬರುತ್ತೆ ಅಂದ್ರೆ ಈ ಬಾಕ್ರಾ ನಂಗಲ್ ಆಣೆಕಟ್ಟು ಕಂಡುಬರುತ್ತೆ ಎಲ್ಲಿ ಕಂಡುಬರುತ್ತೆ ಹಿಮಾಚಲ ಪ್ರದೇಶದಲ್ಲಿ ಈ ಬಾಕ್ರಾ ನಂಗಲ್ ಕಂಡು ಕಂಡುಬರುತ್ತೆ ನೆಕ್ಸ್ಟು ಈ ಬಾಕ್ರಾ ನಂಗಲ್ ಆಣೆಕಟ್ಟು ಏನಾಗಿದೆ ಅಂದ್ರೆ ಅಂದ್ರೆ ನಮ್ಮ ಭಾರತ ದೇಶದ ಎರಡನೆಯ ಅತಿ ಎತ್ತರದ ಆಣೆಕಟ್ಟು ಸ್ನೇಹಿತರೆ ಇದು ಯಾವುದು ಬಾಕ್ರಾ ನಂಗಲ್ ನೆಕ್ಸ್ಟ್ ಒಂದನೇ ಅತಿ ಎತ್ತರದ ಅಣೆಕಟ್ಟು ತೇರಿ ಆಣೆಕಟ್ಟು ಇದೆ ಅದನ್ನ ಗಂಗಾ ನದಿ ಮಾತಾಡುವಾಗ ನಾವು ಮಾತಾಡೋಣ ಹಾಗಾಗಿ ಬಾಕ್ರಾ ನಂಗಲ್ ಏನಾಗಿದೆ ಅಂದ್ರೆ ಅಂದ್ರ ಭಾರತ ದೇಶದ ಎರಡನೇ ಅತಿ ಎತ್ತರದ ಆಣೆಕಟ್ಟು ಸ್ನೇಹಿತರೆ ಹಿಮಾಚಲ ಪ್ರದೇಶದಲ್ಲಿದೆ ಇದು ಎರಡು ನೂರ ಇಪ್ಪತ್ತಾರು ಮೀಟರ್ ಏನಾಗಿದೆ ಅಂದ್ರ ಎತ್ತರವಾಗಿದೆ ಎರಡು ನೂರ ಇಪ್ಪತ್ತಾರು ಮೀಟರ್ ಎತ್ತರವಾಗಿದೆ ಇದನ್ನೇ ನೀವು ನೆನ್ಪಿಟ್ಕೋಬೇಕು ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಹೌದಾ ಇದನ್ನ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಬಾಕ್ರಾ ನಂಗಲ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಅಂತ ಕೇಳ್ಬಿಡ್ತಾರೆ ಅವಾಗ ನೀವು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ ಈಗ ಇಷ್ಟೆಲ್ಲ ಈ ಐದು ನದಿಗಳು ಏನು ಉಪನದಿಗಳು ಇದೂಲ್ಲಾ ಸಿಂಧು ನದಿಯ ಐದು ಉಪನದಿಗಳು ಈ ಐದು ನದಿಗಳನ್ನು ಕೂಡ ಪಂಜಾಬ್ ದಲ್ಲಿ ತುಂಬಿ ಹರಿತಾವೆ ಸ್ನೇಹಿತರೆ ಪಂಜಾಬ್ ದಲ್ಲಿ ಹರಿಯುವುದರಿಂದ ಪಂಜಾಬ್ಗೆ ಪಂಚ ನದಿಗಳ ನಾಡು ಹೊತ್ತಿಗೆ ಕರಿತೇವೆ ಸ್ವಲ್ಪ ಭಾಗ ಪಂಜಾಬ್ ದಲ್ಲಿ ಇದರ ಪಾತ್ರ ಕಂಡು ಬರುತ್ತೆ ಹಾಗಾಗಿ ಪಂಜಾಬ್ಗೆ ನಾವು ಪಂಚ ನದಿಗಳ ನಾಡು ಅಂತ ಕರಿತೇವೆ ನೆಕ್ಸ್ಟ್ ಇಷ್ಟೆಲ್ಲ ಈ ನದಿಗಳದ್ದು ಇಷ್ಟು ಪಾತ್ರ ಇದೆ ನಂತರ ಈ ನದಿ ಏನಂದ್ರೆ ಅಂದ್ರೆ ಒಂದ್ ಸ್ವಲ್ಪ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಹೈಲೈಟ್ ಪಾಯಿಂಟ್ಸ್ ಏನಿದೆ ನಾವು ನೋಡಿದಾಗ ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಫಸ್ಟಿಗೆ ಸಿಂಧು ನದಿ ಭಾರತದಲ್ಲಿ ಎಷ್ಟು ಉದ್ದ ಹರಿಯುತ್ತದೆ ಭಾರತದಲ್ಲಿ ಇದು ಏಳ್ನೂರ ಒಂಬತ್ತು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಹಾಗಾದ್ರೆ ಸಿಂಧು ನದಿಯ ಒಟ್ಟು ಉದ್ದ ಎಷ್ಟು ಕೇಳಿದಾಗ ಎರಡ್ ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಅಂತ ನಾವು ಹೇಳಬೇಕಾಗತ್ತೆ ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು ಕ್ವಶನ್ಸ್ ಅವ್ರಿಗೆ ಕೇಳಬಹುದು ಸ್ನೇಹಿತರೆ ಏನತ್ ಕ್ವಶನ್ಸ್ ಕೇಳಬಹುದು ಅಂದ್ರೆ ಸಿಂಧು ನದಿಯು ಯಾವ ಎರಡು ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ಕೇಳ್ತಾರೆ ಸಿಂಧು ನದಿಯು ಯಾವ ಎರಡು ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ಕೇಳಿದಾಗ ನಾವು ಇಲ್ಲಿ ಹೇಳಬೇಕಾಗತ್ತೆ ಲಡಾಖ್ ಲಡಾಖ್ ಶ್ರೇಣಿ ಯಾವುದು ಲಡಾಖ್ ಶ್ರೇಣಿ ಲಡಾಖ್ ಶ್ರೇಣಿ ಮತ್ತು ಇಲ್ಲಿ ಕೆಳಗಡೆಗೆ ಇದೆಯಲ್ಲ ಜಸ್ಕರ್ ಹೌದಾ ಜಸ್ಕರ್ ಶ್ರೇಣಿ ಒಂದು ಲಡಾಖ್ ಇನ್ನೊಂದು ಯಾವುದು ಜಸ್ಕರ್ ಅದನ್ನ ನಾವು ಹೇಳಬೇಕಾಗತ್ತೆ ಹೌದಾ ಲಡಾಖ್ ಮತ್ತು ಜಸ್ಕರ್ ಶ್ರೇಣಿಯ ನಡುವೆ ಯಾವ ನದಿ ಹರಿದು ಬರುತ್ತದೆ ನಮಗೆ ಈ ಸಿಂಧು ನದಿ ಹರಿದು ಬರುತ್ತದೆ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಸಿಂಧು ನದಿಯ ಮೇಲೆ ಯಾವ ನಗರ ಇದೆ ಅಂತ ಕೇಳಿದಾಗ ಕರಾಚಿ ನಗರ ಇದೆ ಅಂತ ನಾವು ಹೇಳಬೇಕಾಗತ್ತೆ ಆಮೇಲೆ ಸಿಂಧು ನದಿಯು ಯಾವ ದೇಶದ ಜೀವ ನದಿ ಅಂದಾಗ ಪಾಕಿಸ್ತಾನದ ಜೀವ ನದಿ ಅತ್ ಹೇಳ್ಬೇಕಾಗತ್ತೆ ನಾವು ನೆಕ್ಸ್ಟ್ ಸಿಂಧು ನದಿಗೆ ಅದರ ಉಪ ಎಲ್ಲ ನದಿಗಳು ಎಲ್ಲಿ ಬಂದು ಕೂಡುತ್ತವೆ ಎಲ್ಲ ನದಿಗಳ ನೀರು ಎಲ್ಲಿಗೆ ಬಂದು ಕೂಡುತ್ತವೆ ಅಂದ್ರ ಅಂದ್ರೆ ಮಿತಾನ್ ಕೋಟದ ಹತ್ತಿರ ಪಾಕಿಸ್ತಾನದ ಮಿತಾನ್ ಕೋಟದ ಹತ್ತಿರ ಅಂತ ನಾವು ಹೇಳಬೇಕಾಗತ್ತೆ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟು ಸಿಂಧು ನದಿಯ ಉಪನದಿಗಳಲ್ಲಿ ಯಾವ ನದಿಯು ಭಾರತ ಮತ್ತು ಪಾಕ್ ನಡುವೆ ಗಡಿ ನಿರ್ಮಿಸುತ್ತದೆ ಅಂತ ಕೇಳಿದಾಗ ನಾವು ಏನಂದ್ರೆ ಅಂದ್ರೆ ಜೇಲಂ ನದಿ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ ಯಾವ ನದಿ ಜೇಲಂ ನದಿ ಅಂತ ಹೇಳಬೇಕಾಗತ್ತೆ ನೆಕ್ಸ್ಟು ಅಲ್ಲಿಂದ ಈ ಜೇಲಂ ನದಿ ಎಷ್ಟು ಗಡಿ ನಿರ್ಮಿಸಿದೆ ಅಂತ ಕೇಳಿದಾಗ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಕಿಲೋಮೀಟರ್ ನಾವು ಹೇಳಬೇಕಾಗತ್ತೆ ನೆಕ್ಸ್ಟ್ ನಮಗೆ ಈ ಜೇಲಾಂ ನದಿ ಆದ ನಂತರ ಈ ಚೇನಾಬ್ ನದಿ ಎಲ್ಲಿಂದ ಬರುತ್ತೆ ನಮಗೆ ಜಸ್ಕರ್ ಶ್ರೇಣಿಯಿಂದ ಹಿಮಾಚಲ ಪ್ರದೇಶ ಅಲ್ಲಿಂದ ಈ ಚೇನಾಬ್ ನದಿ ಬಂದು ನೆಕ್ಸ್ಟ್ ಈ ಚೇನಾಬ್ ನದಿ ಈ ಚೇನಾಬ್ ನದಿ ಒಳಗೆ ಯಾವ ನದಿಯ ನೀರು ಕೂಡತ್ತೆ ಜೇಲಾಂ ನದಿಯ ನೀರು ಕೂಡತ್ತೆ ಸ್ನೇಹಿತರೆ ಈ ನದಿಯ ನೀರು ಕೂಡಿದ ನಂತರ ನೆಕ್ಸ್ಟ್ ಈ ನದಿ ಏನಾಗತ್ತೆ ಅಂದ್ರೆ ಇಲ್ಲದಿಂದ ಹೋಗಿ ಈ ಮಿಥಾನ್ಕೂಟದ ಹತ್ತಿರ ಸಿಂಧು ನದಿಯನ್ನು ಕೂಡತ್ತೆ ನೆಕ್ಸ್ಟು ಈ ಚೇನಾಬ್ ನದಿಗೆ ಈ ರಾವಿ ನದಿ ಏನಿದೆ ಅಲ್ಲ ಕೂಲು ಬೆಟ್ಟಗಳಲ್ಲಿ ಹುಟ್ಟಿ ಅಲ್ಲಿಂದ ಬಂದು ಪಾಕಿಸ್ತಾನ ಮುಖಾಂತರರಿದ್ದು ಮತ್ತು ಈ ಚೇನಾಬ್ ನದಿಗೆ ಇದು ಕೂಡತ್ತೆ ಯಾವುದು ರಾವಿ ನೆಕ್ಸ್ಟು ನಮಗೆ ಇಲ್ಲಿ ನಾವು ಬಿಯಾಸ್ ನದಿ ನೋಡಿದಾಗ ಹಿಮಾಚಲ ಪ್ರದೇಶದ ರೋಟಾಂಗ್ ಕಣಿವೆಯಲ್ಲಿ ಹುಟ್ಟಿ ನೆಕ್ಸ್ಟು ಪಂಜಾಬ್ದಲ್ಲಿ ಯಾವ ನದಿಗೆ ಕೂಡತ್ತೆ ಇದು ಸೊ ಸತ್ಲಜ್ ನದಿಗೆ ಕೂಡ ಹೇಳ್ತೇವೆ ಸ್ನೇಹಿತರೆ ನೆಕ್ಸ್ಟ್ ಸತ್ಲಜ್ ನದಿಯು ಎಲ್ಲಿ ಹುಟ್ಟತ್ತೆ ನಮಗೆ ಟಿಬೇಟಿನ ರಾಕಸ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ನೆಕ್ಸ್ಟ್ ಇದು ಸೊ ಇಲ್ಲಿ ಹಿಮಾಚಲ ಪ್ರದೇಶ್ ನೆಕ್ಸ್ಟ್ ಪಂಜಾಬ್ ಮುಖಾಂತರ ಇದು ಪಾಕಿಸ್ತಾನಕ್ಕೆ ಹೋಗಿ ಯಾವ ನದಿಯೊಳಗೆ ಸೇರತ್ತೆ ಚೇನಾಬ್ ನದಿ ಚೇನಾಬ್ ನದಿಯ ನೀರು ಮತ್ತು ಸತ್ಲಾಜ್ ನದಿಯ ನೀರು ಎರಡೂ ಕೂಡಿ ಎದಕ್ಕೆ ಹೋಗಿ ಕೂಡತ್ತೆ ಅಂದ್ರೆ ಅರಬಿನ್ ಅರಬಿ ಇದು ಸಿಂಧು ನದಿಗೆ ಕೂಡತ್ತೆ ಸಿಂಧು ನದಿಯ ಹೋಗಿ ಯಾವ ಸಮುದ್ರಕ್ಕೆ ಕೂಡುತ್ತೆ ಅಂದ್ರೆ ಅರಬಿ ಸಮುದ್ರ ಕತ್ ಹೇಳ್ತೇವೆ ಸ್ನೇಹಿತರೆ ನೆಕ್ಸ್ಟು ಈ ಸತ್ಲಾಜ್ ನದಿಯ ಮೇಲೆ ನಮಗೆ ಬಾಕ್ರಾ ನಂಗಲ್ ಆಣೆಕಟ್ಟು ಇದೆ ಇದು ಭಾರತದ ಎರಡನೇ ಅತಿ ಎತ್ತರದ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿ ಇದೆ ಅಂತ ನಾವು ಹೇಳುತ್ತೇವೆ ಸೊ ಇಷ್ಟೆಲ್ಲ ಯಾವ ನದಿಯ ವಿಶೇಷತೆ ಆಗಿದೆ ಅಂದ್ರ ಸಿಂಧು ನದಿಯ ವಿಶೇಷ ವಿಶೇಷತೆ ಆಗಿದೆ ಸ್ನೇಹಿತರೆ ಇದರ ಬಹಳಷ್ಟು ವಿಶೇಷತೆ ಇದೆ ಹಾಗಾಗಿ ನಾಲ್ಕು ನದಿಗಳು ಭಾರತ ದೇಶದಲ್ಲಿ ಜನ್ಮ ತಾಳ್ತವೆ ಇದರ ಉಪನದಿಗಳು ಒಂದು ಮಾತ್ರ ಸತ್ತ ಭಾರತ ದೇಶ ಬಿಟ್ಟು ಹೊರಗಡೆಗೆ ಜನ್ಮ ತಾಳತ್ತೆ ನೆಕ್ಸ್ಟ್ ಈ ಸಿಂಧು ನದಿ ಏನಿದೆ ಅಲ್ಲ ಇಂಡಸ್ ರಿವರ್ ಇದರ ವಿವಾದ ಇದೆ ಹೌದಾ ಬಹಳಷ್ಟು ಪಾಕಿಸ್ತಾನ್ ಮತ್ತು ಭಾರತ ದೇಶದ ನಡುವೆ ಏನಿದೆ ಅಂದ್ರೆ ಅಂದ್ರೆ ಈ ನದಿಯ ವಿವಾದ ಇದೆ ಯಾಕೆ ಇದೆ ಎದರಿಗೋಸ್ಕರ ಇದೆ ಅವಾಗ ಈ ಎರಡೂ ಭಾರತ ದೇಶ ಮತ್ತು ಪಾಕಿಸ್ತಾನ್ ದೇಶದ ನಡುವೆ ಇದರ ವಿವಾದ ಯಾವ ರೀತಿ ಇದೆ ಅದನ್ನು ಯಾರು ಬಗೆಹರಿಸಿದ್ರು ಮೂರು ನದಿಗಳು ಪಾಕಿಸ್ತಾನಕ್ಕೆ ಕೊಡ್ತಾರೆ ಮೂರು ನದಿಗಳು ಭಾರತಕ್ಕೆ ಕೊಡ್ತಾರೆ ಅವು ಯಾವ ನದಿಗಳು ಯಾವ ರೀತಿ ಇದಾವೆ ಯಾರು ಅದನ್ನು ಬಂದು ಬಗೆಹರಿಸಿದ್ರು ಯಾಕೆ ಬಗೆಹರಿಸಿದ್ರು ಅಥವಾ ನಾವು ಮತ್ತು ಅದ್ರ ಬಗ್ಗೆಯೂ ನಾವು ಸ್ಟಡಿ ಮಾಡೋಣಂತ ಸ್ನೇಹಿತರೆ ಅದನ್ನು ಕೂಡ ಏನಾಗುತ್ತೆ ಅಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಐ ಹೋಪ್ ದ್ಯಾಟ್ ನಿಮಗೆಲ್ಲರಿಗೂ ಇವತ್ತಿದು ತಿಳಿದಿದೆ ಅಂತ ನನಗೆ ಅನಿಸಿದೆ ಮ್ಯಾಪಿನ ಮುಖಾಂತರ ನಾವು ಇವತ್ತು ಚೆನ್ನಾಗಿ ನಿಮಗೆ ಮ್ಯಾಪಿನ ಮುಖಾಂತರ ನೀವು ಏನು ಎಕ್ಸೆಪ್ಟೇಷನ್ ಮಾಡಿದರಲ್ಲ ಅದರ ಮುಖಾಂತರ ನಾನು ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ ಇದನ್ನು ಕೂಡ ನೀವು ಫಾಲೋಅಪ್ ಮಾಡಿರಿ ಯಾಕಂದರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಭಾರತ್ ಈಗ ನೋಡಿರಿ ಭಾರತ ಮತ್ತು ಪಾಕ್ ದೇಶದ ನಡುವೆ ಇದು ಯಾಕೆ ಸಮಸ್ಯೆ ಇದೆ ಎದರ ಸಂಬಂಧ ಸಮಸ್ಯೆ ಇದೆ ಅದನ್ನು ಭಾರತಕ್ಕೆ ಯಾವ ಮೂರು ನದಿಗಳು ಕೊಟ್ಟಿದ್ದಾರೆ ಮತ್ತು ಪಾಕಿಸ್ತಾನಕ್ಕೆ ಯಾವ ಮೂರು ನದಿಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಕೂಡ ಸೊ ನಾಳೆ ಬರುವಂಥ ಕ್ಲಾಸ್ದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕಿಂತ ಒಂದು ನ ನಾನು ಕ್ಲಾಸಿಗೆ ಬರುವಾಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ಸ್ನೇಹಿತರೆ ಏನಂದ್ರೆ ಅಂದರೆ ಪೊಲೀಸು ಪೊಲೀಸ್ ಕಾನ್ಸ್ಟೇಬಲ್ ಭಾಳಷ್ಟು ಒಂದು ಹದಿನೈದುನೂರು ಪೋಸ್ಟ್ ಮೇಲೆ ಇದಾವೆ ಕಾಣ್ತಾವೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಹೌದಾ ಹಾಗಾಗಿ ಈಗ ಆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನೀವು ಯಾರಾದರೂ ಪೊಲೀಸ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಇದ್ದಿದ್ರೆ ಏನಾದರೂ ಸರ್ ನಮ್ಮ ಕಡೆಗೆ ರೊಕ್ಕನಿ ಇಲ್ಲ ಏನೂ ಇಲ್ಲ ಈಗ ಸಂತೋಷ್ ಲಾಡ್ ಫೌಂಡೇಶನ್ ಸರ್ ಅವರು ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇ ರೀತಿ ಧಾರವಾಡದಲ್ಲಿನೂ ಕೂಡ ಒಂದು ಜಿನಿಯಸ್ ಕರಿಯರ್ ಅಕಾಡೆಮಿ ಇದೆ ಸ್ನೇಹಿತರೆ ಮೂರು ಬ್ಯಾಚ್ ಮಾಡಿದೆ ಅದು ಎಷ್ಟು ಬ್ಯಾಚು ಮೂರು ಬ್ಯಾಚ್ ಮಾಡಿದೆ ಹಂಡ್ರೆಡ್ ಹಂಡ್ರೆಡ್ ಸ್ಟೂಡೆಂಟ್ಗೆ ಮೂರು ಬ್ಯಾಚ್ ಮಾಡಿದೆ ಎಷ್ಟು ಹಂಡ್ರೆಡ್ ಸ್ಟೂಡೆಂಟ್ ಮಾತ್ರ ಸೊ ಈ ಹಂಡ್ರೆಡ್ ಸ್ಟೂಡೆಂಟ್ಗಳಿಗೆ ಮಾತ್ರ ಎಷ್ಟು ಬ್ಯಾಚ್ ಅಂದ್ರೆ ಮೂರು ಬ್ಯಾಚ್ ಮಾಡಿದೆ ಅದಕ್ಕೆ ಫ್ರೀ ಆಫ್ ಕಾಸ್ಟ್ ಇದೆ ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಮೂರು ಬ್ಯಾಚ್ ಮಾಡಿದೆ ಸ್ನೇಹಿತರೆ ಅದು ಬಹಳಷ್ಟು ಚೆನ್ನಾಗಿ ಅವರು ಕೂಡ ರನ್ ಮಾಡ್ತಾರೆ ನಿಮಗೆ ಯಾರಾದರೂ ಬಡ ವಿದ್ಯಾರ್ಥಿಗಳು ಇದ್ದರೆ ಆಫ್ಲೈನ್ ಯಾರಾದರೂ ತೊಗೋಬೇಕಾಗಿದ್ದರೆ ಹೋಗಿ ಅದರ ಸದುಪಯೋಗ ಪಡ್ಕೊಳ್ಳಿ ಯಾಕಂದರೆ ನಾನು ಆ ಅಡ್ವರ್ಟೈಸ್ಮೆಂಟ್ ಓದಿದೆ ಆ ಯಾಕೆ ಕೇಳುವುದಂದ್ರೆ ಅಂದರೆ ಕೆಲವೊಬ್ಬರು ಭಾಳಷ್ಟು ಬಡತನದಲ್ಲಿ ಇರ್ತಾರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಫೀಸ್ ಪೇ ಮಾಡೋದಾಗುವುದಿಲ್ಲ ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಆಫ್ಲೈನ್ನಲ್ಲಿ ಕಲಿಬೇಕಂತ ಆಸೆ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಟು ಜಿನಿಯಸ್ ಕರಿಯರ್ ಅಕಾಡೆಮಿ ಸೊ ಬೇಕಾದರೆ ಅವ್ರ ನಂಬರ್ನು ಕೂಡ ನಿಮಗೆ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ದಲ್ಲಿ ಸೊ ಇಷ್ಟು ನೀವು ಮಾಡ್ಬೋದು ಮುಂದಿನ ಕ್ಲಾಸ್ದಲ್ಲಿ ನಾವು ಮುಂದಿನ ನಾವು ಡಿಸ್ಕಷನ್ ಮಾಡೋಣ ಹ್ಯಾವ್ ಎ ನೈಸ್ ಡೇ ಬಾಯ್ ಅಗೇನ್ ಟುಮಾರೋ ವಿಲ್ ಮೀಟ್